ಟಾಕ್ಸಿಕ್ 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 ನಿನ್ನೆ ಎಪಿಸೋಡ್ ನೋಡಿ ನನಗಂತೂ ಇದೇ ನೆನಪಾಯಿದ್ದು ಯಾಕಂತಂದರೆ ಅಲ್ಲಿ ಹೆಂಗೆ ಒಂದು ಎಪಿಸೋಡ್ ಸ್ಟಾರ್ಟ್ ಆಯಿತು ಅಂತಂದರೆ ಒಬ್ಬನ ಮೇಲೆ ಎಲ್ಲರೂ ಇಡೀ ಮನೆಯಲ್ಲಿರುವಂಥ ಆಲ್ಮೋಸ್ಟ್ ಸಿಕ್ಸ್ಟಿ ಪರ್ಸೆಂಟ್ ಟು ಸೆವೆಂಟಿ ಪರ್ಸೆಂಟ್ ಜನ ಒಬ್ಬನ ವಿರುದ್ಧನೇ ನೆನಪು ಬಂದು ನಿಂತ್ಕೊಂಡಿದ್ದಾರೆ ಸೊ ಇದು ಹೆಂಗಾಗ್ತಿದೆ ಅಂತಂದರೆ ಇವರೇ ಸೇರಿಕೊಂಡು ಆ ಮನುಷ್ಯನಿಗೆ ಒಂದು ರೀತಿಯಲ್ಲಿ ಹೀರೋ ಅನ್ನೋ ರೀತಿಯಲ್ಲಿ ಮಾಡ್ತಿದ್ದಾರೆ ಓಕೆ ಆ್ಯಂಡ್ ಏನಪ್ಪ ವಿಷಯ ಅಂದರೆ ನಿನ್ನೆ ಒಂದು ಎಪಿಸೋಡ್ ಬಗ್ಗೆ ರಿವ್ಯೂ ಮಾಡ್ತಾಯಿದ್ದೀನಿ ಸೊ ಒಂದು ಸ್ವಲ್ಪ ಅದ್ರ ಬಗ್ಗೆ ಮಾತಾಡೋಣ ಆ್ಯಂಡ್ ಇವತ್ತಿನ ಎಪಿಸೋಡು ನಿಜವಾಗ್ಲೂ ಸೊ ನಾವೇನೇನು ಮಾತಾಡಿದ್ವಿ ನಿನ್ನೆ ಸೊ ಬಿಗ್ ಹೊಡೆದಾಟ ಆಗಿದೆ ಆ್ಯಂಡ್ ಮನೆಯಿಂದ ಎಫೆಕ್ಟ್ ಆಗಿದ್ದಾರೆ ಅಂತೆಲ್ಲ ಮಾತಾಡಿದ್ವಿ ಅದರದ್ದು ಇವತ್ತಿಗೆ ಮಡಿಕೊಂಡಿದ್ದಾರೆ ಸೊ ಕೊನೆಯಲ್ಲಿ ನಿನ್ನೆ ಒಂದು ಎಪಿಸೋಡಲ್ಲಿ ಅದು ಮುದ್ದು ಪೆದ್ದು ಅಂದ್ಕೊಂಡು ಅದರಲ್ಲಿ ಅವ್ರು ಕಾಲ ಮುಗಿಸ್ಬಿಟ್ರು ಸೊ ಅದನ್ನು ಇವತ್ತಿಗೆ ಇಟ್ಕೊಂಡಿದ್ದಾರೆ ಆ ಒಂದು ಏನು ಹೊಡೆದಾಟ ಆಗಿದೆ ಅಂತ ಹೇಳ್ತಿರ್ ಅದನ್ನು ಸೊ ಅದ್ರ ಬಗ್ಗೆ ಇವತ್ತು ಎಪಿಸೋಡಲ್ಲಿ ನೀವು ನೋಡ್ತೀರಾ ಓಕೆಟ್ ಬಟ್ ಆದರೆ ನಿನ್ನೆ ಒಂದು ಎಪಿಸೋಡ್ ಬಗ್ಗೆ ಮಾತಾಡೋದಾದ್ರೆ ನಿನ್ನೆ ಒಂದು ಎಪಿಸೋಡ್ ಸ್ವಲ್ಪ ಹೈಲೈಟ್ ಆಗಿರೋವಂಥ ಕೆಲವೊಂದು ಮಾತಾಡ್ತೀನಿ ಅದು ಮಾತಾಡಲೇಬೇಕು ಆ್ಯಂಡ್ ನಿಮಗೂ ಗೊತ್ತಾಗಬೇಕು ಸೊ ಏನೇನು ಆಗ್ತಿದೆ ಕೆಲವೊಂದು ವಿಷಯಗಳ ಬಗ್ಗೆ ಅಂತ ಆ್ಯಂಡ್ ನಿನ್ನೆ ಒಂದು ಎಪಿಸೋಡ್ ಶುರುವಾಗಿದ್ದಂಥದ್ದು ನಾರ್ಮಲಿ ನಿಮ್ಗೆ ಗೊತ್ತಿರೋ ಹಾಗೆ ಫೋನ್ ಕಾಲ್ ಬರ್ತಾ ಇದೆ ಫೋನ್ ಕಾಲ್ ಬಂದ ತಕ್ಷಣ ಯಾವ ಯಾವ ರೀತಿಯಲ್ಲಿ ಇನ್ಸ್ಟ್ರಕ್ಷನ್ ಮಾಡ್ತಿದ್ದಾರೆ ಬಿಗ್ ಬಾಸ್ ಅವರು ಆ ರೀತಿಯಲ್ಲಿ ಕ್ಯಾಪ್ಟನ್ ಅದನ್ನು ಪಾಲಿಸಲೇಬೇಕು ಪಾಲಿಸ್ತಾ ಇದ್ದಾರೆ ಆ್ಯಂಡ್ ನಿನ್ನೆ ಒಂದು ಎಪಿಸೋಡ್ ಸ್ಟಾರ್ಟಿಂಗಲ್ಲೂ ಕೂಡ ಶಿಶಿ ಅವರಿಗೆ ಒಂದು ರೀತಿಯಲ್ಲಿ ಬಿಗ್ ಬಾಸ್ ಕಡೆಯಿಂದ ಆದೇಶ ಬರುತ್ತೆ ಸೊ ಅದೇ ರೀತಿಯಲ್ಲಿ ಅವರು ಒಂದು ಕನ್ಫ್ಯೂಷನ್ ಅದೇನದು ಹಾಲ್ ಇದೆ ಸೊ ಆ ಹಾಲಲ್ಲಿ ಕೂತ್ಕೊಂಡು ಕೂರಿಸ್ಬಿಟ್ಟು ಎಲ್ಲರನ್ನೂ ಒಂದು ನಾಮಿನೇಷನ್ ಬಗ್ಗೆ ಡಿಸ್ಕಷನ್ ನಡೀತಾ ಇರುತ್ತೆ ಸೊ ಅವರು ಕೆಲವೊಂದು ಹೆಸರುಗಳನ್ನ ತಗೊತಾರೆ ಸೊ ಅದ್ರ ಬಗ್ಗೆ ಚರ್ಚೆ ನಡೀತಾ ಇದೆ ಅಂಥ ಟೈಮಲ್ಲಿ ಲಾಯರ್ ಜಗದೀಶ್ ಅವ್ರಿಗೆ ಒಂದು ಡೌಟ್ ಬರುತ್ತೆ ಅಥವಾ ಅವ್ರ ಅನಿಸಿಕೆ ಇದೆ ಸೊ ಅದನ್ನು ಹಂಚ್ಕೋಬಹುದು ಬಿಗ್ ಬಾಸ್ ಮನೆ ಒಳಗಡೆಗೆ ಅವ್ರದ್ದು ಅದು ಹಕ್ಕು ಅವ್ರಿಗೆ ಏನು ಅನಿಸುತ್ತೆ ಅದನ್ನು ಹಂಚ್ಕೋಬೋದು ಅಥವಾ ಯಾರಾದರೂ ಎರ್ಗಡೆ ಏನಾದರೂ ಯಾವನಾದರೂ ಏನಾದರೂ ಹೇಳ್ತಾ ಇದ್ದರೆ ಸೊ ಅದಕ್ಕೆ ಅವರಿಗೆ ಅಂದರೆ ಒಪ್ಪಿಗೆ ಇಲ್ಲ ಅಂತಾರೆ ಒಪ್ಪಿಗೆ ಇಲ್ಲ ಅಂತ ಹೇಳ್ಬೋದು ಅದು ಹಕ್ಕು ಅದು ಯಾರು ಅಲ್ಲಿ ನಿಂತ್ಕೊಂಡು ಹೇಳ್ತಿರ್ತಾರೆ ಅವ್ರಿಗೆ ಮತ್ತೆ ಕ್ವಶನ್ ಮಾಡೋಂತ ಇರೋವಂಥ ಒಂದು ಸ್ಟ್ರೇಟ್ ಫಾರ್ವರ್ಡ್ ಕ್ವೆಶನ್ ಏನೇ ಆನ್ಸರ್ ಅಷ್ಟೇ ಅದು ಇಂಥ ಟೈಮಲ್ಲಿ ಜಗ ಜಗದೀಶ್ ಅವರು ಒಂದು ಕ್ವಶನ್ ರೈಸ್ ಮಾಡ್ತಾರೆ ಅವರಿಗೆ ಏನೋ ಒಂದು ವಿಷಯ ಇಟ್ಕೊಂಡು ಅಲ್ಲಿ ಅವರಿಬ್ಬರ ಮಧ್ಯೆ ಏನೋ ಆಗ್ತಾಯಿತ್ತು ಅವ್ರು ಏನೋ ಆನ್ಸರ್ ಮಾಡ್ತಾಯಿದ್ರು ಅಥವಾ ಏನು ಕ್ವಶನ್ ಇವ್ರು ಕೇಳೋದಿತ್ತು ಇವ್ರು ಕೇಳ್ತಾಯಿದ್ರು ಇದ್ರ ಮಧ್ಯೆ ಮಾನಸರು ರುಚಿ ಕೇಳ್ತಾರೆ ಈ ಮುಂದೆ ನನಗೆ ಪ್ರಾಬ್ಲಮ್ ಒಂದು ಏನಂತಂದರೆ ಫಸ್ಟ್ ಆಫ್ ಆಲ್ ಬಿಗ್ ಬಾಸ್ ಮನೆ ಒಳಗಡೆ ಹೋಗಿದ್ದೇ ಒಂದು ದೊಡ್ಡ ಪವಾಡ ಸೆಕೆಂಡ್ ಬನ್ನು ಇಲ್ಲಿವರೆಗೂ ಕೂಡ ಸರ್ವೈವ್ ಆಗಿದ್ದು ಇನ್ನೂ ಒಂದು ಪವಾಡ ಅದು ಓಕೆ ಆ ಅಮ್ಮನ ಏನಕ್ಕೆ ತೊಗೊಂಡ್ರು ಅಂತ ದೇವ್ರನವೇ ಗೊತ್ತಿಲ್ಲ ನನಗೆ ಜಸ್ಟ್ ಒಂದು ಟೂ ಅವರ್ಸಲ್ಲಿ ಅವ್ನು ಗಾ ತುಕಾರಿ ಸಂತೋಷ ಇದ್ದ ಅಂತ ಹೇಳ್ಬಿಟ್ಟು ಅಲ್ಲಿ ಬಂದು ಅವನಿಗೆ ಬಾಯಿ ಬಂದಂಗೆಲ್ಲ ಬೈದು ಓಕೆ ಹೊರಗಡೆ ಹೆಂಗಿರ್ಬೇಕು ಅನ್ನೋದು ಗೊತ್ತಿಲ್ಲರು ಕೂಡ ಏನೋ ಒಂದು ಕಾಮಿಡಿಗೋಸ್ಕರ ಏನೋ ಮಾಡಿದಾರೆ ಅಂತ ಜನಗಳು ಅಂದ್ಕೊಂಡು ನಾವು ಕಾಮಿಡಿ ಅನ್ಕೊಂಡು ಸುಮ್ಮನಾದ್ವಿ ಅದನ್ನೇ ಒಂದು ಏನೋ ಕಂಟೆಂಟ್ ಕ್ರಿಯೇಟ್ ಏನೋ ಮಾಡ್ತಾರೆ ದಬಾಗ್ತಾರೆ ಅಂತ ಹೇಳ್ಬಿಟ್ಟು ಒಂದು ಸೀಸನ್ ನೂರು ದಿನ ಇರುವಂಥ ಒಂದು ಸೀಸನ್ಗೆ ಕರ್ಕೊಂಡು ಬಂದು ನಿಲ್ಸೋರಲ್ಲ ಕೂರ್ಸೋರಲ್ಲ ಆ ಒಮ್ಮನ್ನು ಬಂದುಬಿಟ್ಟು ಏನಪ್ಪಕ್ಕಿದ್ ಗುಡಿ ಹಾಕಿರುವಂಥದ್ದು ಈ ಮನೆಯಲ್ಲಿ ಹಾಂ ನಿನ್ನೆ ಏನೋ ಅಂದ್ಬಿಟ್ಟು ಏನೋ ಒಂದು ಫೋನ್ ಕಾಲಲ್ಲಿ ಏನೋ ಒಂದು ಮಾಡು ಇಲ್ಲಿ ಏನಕ್ಕೆ ಬಂದಿದ್ಯಾ ಹಂಗೆ ಬಂದಿದೆ ಹಿಂಗೆ ಬಂದಿದೆ ಅಂತ ಸೊ ಹೇಳಿದಾದಮೇಲೆ ಇವತ್ತು ಬಂದ್ಬಿಟ್ಟು ಅವರಿಬ್ಬರು ಏನೋ ಡಿಸ್ಕಷನ್ ಮಾಡಬೇಕು ಅಂತ ನಿಂತ್ಕೊಂಡಾಗ ಈ ಒಮ್ಮ ಸುಮ್ಮನೆ ಇರೋದು ಬಿಟ್ಬಿಟ್ಟು ಅಲ್ಲಿ ಜಗಣ್ಣನ್ ಜಗದೀಶ್ ಅವರಿಗೆ ವಿರುದ್ಧವಾಗಿ ಮಾತಾಡೋವಂಥದ್ದು ಅವಶ್ಯಕತೆ ಏನಿತ್ತು ಆ ಮನುಷ್ಯಗೆ ಏನಕ್ಕೆ ಕೇಳೋವಂಥ ಅಧಿಕಾರ ಇದೆ ಅವ್ನು ಕೇಳೋಕ್ಕೆ ಹೇಳ್ತಾನೆ ನೀವು ಯಾರು ಅವನ್ನ ಕೇಳೋಕ್ಕೆ ಅದು ಓಕೆ ಅದೆಲ್ಲ ಆಯಿತಾ ಅಲ್ಲಿ ಬಳಸಬಾರ್ದಂಥ ಪದಗಳೆಲ್ಲನೂ ನಾನು ಲಾಸ್ಟ್ ಫಸ್ಟ್ ವೀಕಲ್ಲಿ ಒಂದು ಜಗಳ ಆಗುತ್ತೆ ಇದೇ ಮಾನಸದಿಂದಲೇ ಯಾವ ಸಿನಿಮೆ ಹೆಂಗ್ಸೆ ನೀನು ಅಂತಂತಾರೆ ಬಟ್ ಅದಕ್ಕಿಂತ ಮುಂಚೆ ಒಂದು ಪದ ಯೂಸ್ ಮಾಡ್ತಾರೆ ಏ ಹೋಗಲ್ಲೇ ಅಂತ ಹೇಳ್ಬಿಟ್ಟು ಇದೇನಾ ಹೆಣ್ಮಗಳಾಗಿ ಅಥವಾ ಗಂಡು ಮಕ್ಕಳಿಗೆ ಯೂಸ್ ಮಾಡೋವಂಥ ಒಂದು ಪದಗಳು ಫಸ್ಟ್ ಹೋಗಲ್ಲ ಅಂತ ಯೂಸ್ ಮಾಡಿದ್ದು ಅದೇನೆ ನಾನು ಆ ವಿಡಿಯೋದಲ್ಲಿ ಕೂಡ ಹೇಳಿದೆ ಆ ಒಂದು ಜಗಳ ಶುರುವಾಗಕ್ಕೆ ಆ ಪದನೇ ಕಾರಣ ಅಂತ ಅದಾದಮೇಲೆ ಜಗದೀಶ್ ಮಾಡಿದ್ದು ಏ ಯಾವ ಯಾವೆ ಹೆಂಗಸು ಅಂತ ಅದು ಕೂಡ ತಪ್ಪೆ ಎರಡೂ ತಪ್ಪೇ ನನ್ನ ಪ್ರಕಾರ ಓಕೆ ಜಗದೀಶನ್ ಸಾಚೆ ಅಂತ ನಾನು ಹೇಳ್ತಾ ಇಲ್ಲ ಬಟ್ ಇಲ್ಲೂ ಕೂಡ ಅಷ್ಟೇನೆ ಹಾಂ ಬಿಗ್ ಬಾಸ್ ಅವ್ರು ಎಕಡೆ ತಿಂದು ಇದೆಯಾ ಅಂತ ಇದೇನ ಭಾಷೆ ಬಳಸುವಂಥದ್ದು ಉಗ್ರ ಮಂಜು ಬರ್ತಾನೆ ಆಮೇಲೆ ಈ ಏನು ಮಾನಸ ಎಂಟರ್ ಆಗಿದ್ದಾದಮೇಲೆ ಎಂಥ ಒಂದು ಪ್ಲ್ಯಾನು ಅಂತಂದರೆ ನೀವು ಏನು ನೋಡಿ ಆಗೋಯ್ತು ಏನು ಗುರು ಇವರೆಲ್ಲ ಹಿಂಗೆ ಯಾಕೆ ರುಚಿ ಕೇಳ್ತಾರೆ ಅಂತ ನನಗೆ ಗೊತ್ತೇ ಆಗಲಿಲ್ಲ ನನಗೆ ನಾನು ಆ್ಯಕ್ಚುಲಿ ಸೋಮವಾರದ ಎಪಿಸೋಡ್ ನೋಡೋಲ್ಲ ನಾನು ಇಲ್ಲಿವರೆಗೂ ಸಮಯ ಸಿಕ್ಕಿಲ್ಲ ನೋಡಿಲ್ಲ ನಾನು ನೋಡ್ಬೇಕದನ್ನ ಬಟ್ ಈ ವಾರದಲ್ಲಿ ತೊಗೊಳೋಕೋದ್ರೆ ಈ ಒಂದು ವೀಕೆಂಡ್ ಕಿಚ್ಚನ ಪಂಚಾಯತ್ ಆಗಿದ್ದಾದಮೇಲೆ ಎಲ್ಲರೂ ಜಗದೀಶ್ ಮೇಲೆ ತಿರುಬಿಳೋ ರೀತಿಯಲ್ಲಿ ಆಡ್ತಿದ್ದಾರೆ ಈಗ ಜಗಳ ಶುರುವಾಗಿದೆಯಲ್ಲ ಯಡ ಪಕ್ಕಡ ಎಲ್ಲ ಮಾತಾಡಿದ್ರು ಇಷ್ಟು ಮಾತಾಡೋಷ್ಟೊತ್ತಿ ಇನ್ನೇ ವಿಕ್ರಮ್ ಬರ್ತಾನೆ ಇಷ್ಟು ದಿನ ಮುಚ್ಕೊಂಡಿದ್ದಂಥ ವಿಕ್ರಮು ಸೈಲೆಂಟ್ ಆಗಿದ್ದಂಥ ವಿಕ್ರಮು ನಿನ್ನೆ ಒಂದು ಏನು ವೀಕೆಂಡಲ್ಲಿ ಆಯಿತು ಸೊ ಅಲ್ಲಿ ಸೈಲೆಂಟ್ ಆಗಿದ್ದಾನೆ ಹಂಗೆ ಹಿಂಗೆ ಅಂತೆಲ್ಲ ಸ್ವಲ್ಪ ಮಾತುಗಳು ಬಂದಾದಮೇಲೆ ಅದೇನೋ ಗಿಫ್ಟ್ಗಳೆಲ್ಲ ಕೊಟ್ಟಾರೆ ಅದಾದಮೇಲೆ ಇವಾಗ ಸುಮ್ಮನೆ ಅನವಶ್ಯಕವಾಗಿ ಅವ್ನು ಮ್ಯಾಂಟ್ರೆ ಅಲ್ಲ ಅಲ್ಲಿ ಅವ್ನು ಬಂದ್ಬಿಟ್ಟು ಮಾತಾಡ್ತಾನೆ ಇವನು ಬಂದಾದಮೇಲೆ ಜಗಣ ಇವನು ಬರ್ತಾನೆ ಮಂಜಾಣ ಬರ್ತಾನೆ ಅವ್ನೇನೋ ಆ ಎಡ ಅಂತೆಲ್ಲ ವಿಷಯ ಮಾತಾಡ್ತಾನಂದ್ರೆ ವಿಕ್ರಮ್ ಬಂದ ವಿಕ್ರಮ ಏನೋ ಸೈಲೆಂಟ್ ಮಾಡ್ಬಿಟ್ಟು ಜಗಣ ಹೋಗ್ಬಿಟ್ಟು ಮಾತಾಡ್ತಾರೆ ಅಂತ ಬಿಗ್ ಬಾಸ್ ಅಪೀಲ್ ಮಾಡ್ತಿದ್ರು ಅಲ್ಲಿ ಕ್ಯಾಮ್ರ ಮುಂದೆ ಹೋಗ್ಬಿಟ್ಟು ಅಲ್ಲಿ ಸುಮ್ಮನೆ ಇರೋದು ಬಿಟ್ಟು ಬಿಟ್ಟು ಹೋಗಿ ಮಾಡ್ತಾನೆ ಅವ್ನು ಕ್ಯಾಮ್ರಾ ಮುಂದೆ ನಿಂತ್ಕೊಂಡು ಮುಂದೆ ಹೋಗ್ಬಿಟ್ಟು ಹಿಂಗ್ ನಿಂತು ನಿಧಿ ಹಾಕ ಶುರು ಮಾಡ್ತಾರೆ ಅಂದ್ರೆ ವಮಕ್ಕಿಂಗ್ ಪ್ರವೋಕಿಂಗು ಹೆಣ್ಮಕ್ಳಿಗೆ ಮೌರ್ಯೋದೆ ಕೊಳ್ಬೋ ಏನಂದ ಮನುಷ್ಯ ಅವನು ಈ ಒಂದು ಮ್ಯಾಟ್ರಲ್ಲಿ ಏನಂದ ಹೆಣ್ಮಕ್ಳಿಗೆ ಏನಂದ ಹೋಗಲೆ ಬಾರಲೆ ಏನೋ ಇವನೇ ಅಂತಂದಿದ್ದು ಶುರು ಮಾಡಿದ್ದು ಮಾನಸ ಕೇಳಿಸಲ್ವಾ ಮಂಜಣ್ಣ ಅವರೇ ಫಸ್ಟ್ ವೀಕಲ್ಲಿ ಎಷ್ಟು ಚೆನ್ನಾಗಾಡ್ದವ ಮರ ಏನೇನೋ ಹಾಂ ಎಂಥ ಡೌನ್ಫಾಲ್ ಕಾಣ್ತಿದ್ದಾನೆ ಅಂತಂದರೆ ಮಂಜಾಣ ಉಗ್ರ ಮಂಜಾಣ ನಿಜ್ವಾಳ್ತೀನಿ ಕೇಳಿ ವರ್ಸ್ಟ್ ಆ್ಯಂಡ್ ವರ್ಸ್ಟ್ ನಾನು ಅಪ್ರಿಷಿಯೇಟ್ ಮಾಡಿದ್ದೆ ಫಸ್ಟ್ ವೀಕಲ್ಲಿ ಆ್ಯಂಡ್ ನಾನು ಡಿಫೆಂಡ್ ಮಾಡ್ಕೊತಾ ಇದ್ದೀನಿ ಅಂತ ನಿಮ್ಗೆ ಅನಿಸ್ತಿರ್ಬೋದು ಜಗಣಗೆ ಅದ್ರ ಬಗ್ಗೆ ಮಾತಾಡ್ತೀನಿ ನಾನು ಫಸ್ಟ್ ವೀಕಲ್ಲಿ ಏನು ಜಗಳ ಮಾಡ್ದೆ ಪ್ರವೋಕಿಂಗ್ ಎಲ್ಲ ಮಾಡ್ದೆ ಇವಾಗ ಇಡೀ ಮನೆ ಮಾಡ್ತಿದೆ ಓಕೆ ನಾನು ಇಲ್ಲಿ ಜಗಳ ಸರಿ ಅಂತ ಹೇಳ್ತಾ ಇಲ್ಲ ಫಸ್ಟ್ ವೀಕಲ್ಲಿ ಅವನೇನೇನು ತಪ್ಪು ಮಾಡ್ದ ಅದನ್ನು ಇವರೆಲ್ಲರೂ ಮಾಡ್ತಿದ್ದಾರೆ ಆ್ಯಂಡ್ ನಿಮಗೂ ಅವ್ನಿಗೆ ಏನು ಡಿಫ್ರೆನ್ಸ್ ಆಯಿತು ಅವ್ನು ಒಬ್ಬ ನಿಮ್ಮೆಲ್ಲರನ್ನೂ ಎದುರಾಕೊಂಡ ಇವ ಎಲ್ಲರೂ ಸೇರಿ ಅವ್ನದು ಮಾಡ್ತೀವಿ ಅಂತಂದಾಗ ಅವನೇ ಹೀರೋ ಆಗೋದಲ್ಲಿ ನನಗೆ ನಿಜ ಸರ್ಪ್ರೈಸ್ ಅನಿಸ್ತು ನನಗೆ ಆ ಜಗಳ ಕ್ಯಾಮ್ರಾ ಮುಂದೆ ಹೇಳೋ ಟೈಮಲ್ಲಿ ಹಿಂಗೆಲ್ಲ ಎಕಡಾ ಪಕಡೆ ತಿಂದಿರಿ ಅಂತಾರೆ ಇದೆಲ್ಲ ಬಳಸುವಂಥ ಪದನ ಅಂತೆಲ್ಲ ಅಪೀಲ್ ಮಾಡೋ ಟೈಮಲ್ಲಿ ಜಗಣ ಹೋಗ್ಬಿಟ್ಟು ಒಂದು ರೀತಿಯಲ್ಲಿ ಹಾಂ ಯಾರೋ ಹೆಣ್ಮಕ್ಳಿಗೆ ಮಾತಾಡೋದು ಇಲ್ಲಿ ಏನು ಮಾತಾಡ್ದ ಮನುಷ್ಯ ಮಾತಾಡಿದಾಗ ಕೆಟ್ಟ ತಪ್ಪು ಮಾತಾಡಿದಾನೆ ಅಂತ ಹೇಳ್ಬೋದು ಅದೆಲ್ಲ ಬಿಟ್ಬಿಟ್ಟು ಹಾಂ ಇದು ಇಷ್ಟೊತ್ತಿಗೆ ಜ ಮಂಜ ಇವರೆಲ್ಲೂ ಜಗಣ ಜಗಳಿತ್ತಲ್ಲ ಟೈಮಲ್ಲಿ ಅಲ್ಲಿಂದ ಇವನೊಬ್ಬ ಬರ್ತಾನೆ ಯಾರೋ ರಂಜಿತ್ ಅವನದು ಮ್ಯಾಟ್ರ್ ಇಲ್ವೇ ಇಲ್ಲ ಇಲ್ಲಿ ಇವ್ರಿಗೆಲ್ಲ ಏನಾಗಿದೆ ಅಂತಂದರೆ ಎಲ್ಲ ಈ ಕುತ್ಕೊಂಡು ತಲೆಯಲ್ಲಿ ಮತ್ತೆ ಮನಸ್ಸಲ್ಲಿ ಎಲ್ಲ ಇಟ್ಕೊಂಡು ಕುತ್ಕೊಂಡವ್ರೆ ಇವನು ಹೆಂಗಾದ್ರೂ ಮಾಡಿ ಅದ್ರ ಹಾಕೊಳ್ಬೇಕು ಇವನ್ನ ಕುಂಬ್ಬೇಕು ಅಂತ ಆ್ಯಂಡ್ ಇನ್ನೊಂದು ವಿಚಾರ ಏನು ಅಂತಂದರೆ ನಾನು ಎಪಿಸೋಡ್ ನೋಡೋ ಟೈಮಲ್ಲಿ ಅಷ್ಟು ಅಬ್ಸರ್ವ್ ಮಾಡಲಿಲ್ಲ ಈ ವಿಡಿಯೋ ಎಡಿಟಿಂಗ್ ಮಾಡೋ ಟೈಮಲ್ಲಿ ನಾನು ನೋಡಿದೆ ಆ ಮನುಷ್ಯ ಯಾರು ರಂಜಿತ್ತು ಇವ್ನಿಂದೆ ಜಗದೀಶ್ ಹಿಂದೆ ಬಂದ್ಬಿಟ್ಟು ಕಾಲಿಂದ ಒದಿತಾನೆ ನಾಚಿಕೆ ಮಾನ ಮರ್ಯಾದೆ ಏನಾದರೂ ಇದೆಯಾ ರಂಜಿತ್ ನಿನಗೆ ರೀ ಈ ಒಂದು ಮಟ್ಟಕ್ಕೆ ಒಬ್ಬ ಮನುಷ್ಯನಿಗೆ ಅವನು ಅಷ್ಟೊಂದು ಅಟ್ಯಾಕ್ ಮಾಡ್ತೀರಾ ನಾಚಿಕೆ ಮನ ಮರಿದ ಒಂದು ಜಸ್ಟ್ ಒಂದು ಹೈಲೈಟ್ ಆಗೋಕ್ಕೋಸ್ಕರ ಈ ಒಂದು ಮಟ್ಟಕ್ಕೆ ಒದಿಯೋದು ಒಡಿಯೋದು ಅವ್ನು ಮಂಜಣ್ಣ ತೊಡೆ ತಡ್ತಾನೆ ಹಾ ಹಾ ಎಂಥ ನಾಟಕಗಳು ಅಂತಂದರೆ ನನಗೆ ನಿಜವಾಗ್ಲೂ ರಂಜಿತ್ ಒದ್ದಿರೋದು ನೋಡಿ ಎಂಥ ನನ್ನ ಮಕ್ಕಳು ಅಂತ ಗೊತ್ತಾಗಲಿಲ್ಲ ನನಗೆ ಅವ್ನು ಇವಳು ಬೇರೆ ಮೋಕ್ಷತೆ ಬೇರೆ ಸೆಕ್ಯೂರಿಟಿ ಬೇರೆ ಅವನಿಗೆ ರಂಜಿತ್ಗೆ ಹಾ ಏನು ಬಿಲ್ಡಪ್ಗಳು ಗುರು ಯಾ ಅಲ್ಲಿ ನೋಡಿ ಆ ಮಾನಸ ಭವ್ಯ ಹೆಂಗೆ ನಗ್ತವ್ರೆ ಅವ್ನ ಕಾಲಲ್ಲಿ ಒದ್ದಿದ್ದಕ್ಕೆ ನಾಚಿಕೆ ಮಾನ ಮರ್ಯಾದೆ ಇಲ್ವಾ ಇವರೆಲ್ಲ ಹೆಣ್ಮಕ್ಳು ಇವರಿಗೆಲ್ಲ ರೆಸ್ಪೆಕ್ಟ್ ಕೊಡಬೇಕಂತೆ ಕೆಲವು ಲೇಡಿ ಕಂಟೆಸ್ಟೆಂಟ್ಗಳು ಇದ್ದಾರೆ ಅದರಲ್ಲಿ ಇಷ್ಟೆಲ್ಲ ಜಗಳ ಆಡ್ತಿದಾರಲ್ಲ ಎಲ್ಲ ಕೆಲವರು ಮಜಾ ತಗೋಳೋರಿದ್ದಾರೆ ಕೆಲವರು ಖುಷಿಯಾಗಿದ್ದಾರೆ ಕೆಲವರೆಲ್ಲ ಇಲ್ಲ ಶಿಶಿರು ಹೇಳೋದು ನಂಬಕ್ಕಾಗಲ್ಲ ಅಂತ ಚೈತ್ರ ಅಂತವ್ರೆ ಧನ್ರಾಜಲ್ಲೇ ಓಕೆ ಅವರು ಸರಿ ಇಲ್ಲ ಗುಂಪು ಮಾಡ್ಕೊಂಡಿದ್ದಾರೆ ಅಂತಾರೆ ಹಂಸ ಅಂತಾರೆ ಕೆಲವು ಟೈಮಲ್ಲಿ ಜಗದೀಶ್ ಹೇಳೋದು ಸರಿ ಅಂತ ಹಂಸ ಅಂತಾರೆ ಅಂದರೆ ಇವರೆಲ್ಲ ಪ್ಲ್ಯಾನ್ ಮಾಡ್ಕೊಂಡ್ರೆ ಇನ್ಕ್ಲೂಡಿಂಗ್ ಭವ್ಯ ಹಾಂ ಇವರೆಲ್ಲ ಏನಂದರೆ ಜಗ್ಗಣ ವಿರುದ್ಧ ಮಾಡಲೇಬೇಕು ಅದರಲ್ಲೂ ಮುಖ್ಯವಾಗಿ ಉಗ್ರ ಮಂಜು ತ್ರಿವಿಕ್ರಮು ಮಾನಸ ಆಮೇಲೆ ರಂಜಿತ್ ಈ ಒಂದು ಎಪಿಸೋಡಲ್ಲಿ ಆ ಒಂದು ಪಾಯಿಂಟ್ ನೋಡಿದ್ರೆ ನನಗಂತೂ ಅನಿಸಿರೋದು ಅದೇನೆ ಆ್ಯಂಡ್ ಮಂಜು ಇನ್ನೊಂದು ಮಾತು ಹೇಳ್ತಾನೆ ಅದು ನನಗೆ ಕರೆಕ್ಟಾಗಿ ಕ್ಲಿಯರ್ ಕೇಳಿದೆ ಅಂತ ನನಗೆ ಅನ್ಸುತ್ತೆ ಜಸ್ಟ್ ನಾನು ವಿಡಿಯೋ ಮಾಡೋ ಟೈಮ್ ಅಂದರೆ ಜಸ್ಟ್ ಎಪಿಸೋಡ್ ಮುಡಿದ ಒಂದು ಇಪ್ಪತ್ತು ನಿಮಿಷಕ್ಕೆ ಎಪಿಸೋಡ್ ಮುಗಿದು ಇಪ್ಪತ್ತು ನಿಮಿಷಕ್ಕೆ ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ಬಟ್ ಅದು ಸರಿ ನೋಡ್ಬೇಕು ನಾನು ನನಗೆ ಕೇಳಿರೋ ಪ್ರಕಾರ ಏನಂತಂದರೆ ಹೊರಗಡೆ ಹೋದ್ಮೇಲೆ ನೋಡ್ಕೊತೀನಿ ಅಂತ ಏನೋ ಹೇಳ್ತಾನೆ ಜಗ ಇವನು ಮಂಜಾಣ ಜಗ್ಗಣಗೆ ಹೊರಗಡೆ ಹೋದ್ಮೇಲೆ ಏನು ರೀ ನೋಡ್ಕೊತೀರಾ ನೀವು ಹಾಂ ಇಂಥ ಮಾತುಗಳು ಬೇರೆ ಯಾವನಿಗೂ ಪ್ರಾಬ್ಲಮ್ ಆಗೋಲ್ಲ ನಿಮಗೆ ತಿರುಗಿಸಿ ಹೊಡಿತಾವೆ ಇವಾಗ ಆಲ್ರೆಡಿ ಆಗ್ತಿರೋದು ಅದೇನೇ ನನಗೆ ಇವತ್ತಿನ ಎಪಿಸೋಡ್ ನೋಡಿ ಆ ಫಸ್ಟ್ ಒಂದು ಆಫ್ ಅನ್ ಅವರ್ ಏನು ಕಿತ್ತಾಟಾಗಿದೆ ಅದರಲ್ಲಿ ಜಗಣದ್ದು ಒಂದೇ ಒಂದು ಚೂರು ತಪ್ಪಿರಲಿಲ್ಲ ಒಂದೇ ಒಂದು ಚೂರು ತಪ್ಪಿರಲಿಲ್ಲ ಎಲ್ಲ ಮಾಡಿದ್ದು ಮಾನಸಂದನೆ ಶುರುವಾಗಿದ್ದು ಅಟ್ಲೀಸ್ಟ್ ವಯಸ್ಸಲ್ಲಿ ಮರ್ಯಾದೆ ಇದೆ ಫಸ್ಟ್ ನಾವು ಕೊಡೋಣ ಆಮೇಲೆ ಕೊಟ್ಟಿಲ್ಲ ಅಂದರೆ ನಾವು ತಿರುಗಿಸ್ಕೊಡೋಣ ಅದನ್ನೇ ಅದೆಲ್ಲ ಬಿಟ್ಬಿಟ್ಟು ಆಗಲೇ ಬಾರಾಲೇ ಇದೇನಾ ಓಕೆ ಅದಾದ್ಮೇಲೆ ಇವನು ಮಂಜಾ ಬೇರೆ ಹೆಣ್ಮಕ್ಳಿಗೆ ಮರ್ಯಾದೆ ನಿಜವಲ್ಲೂ ಡೌನ್ ಫಾಲ್ ನನ್ನ ಪ್ರಕಾರ ಮಂಜಾಣ ಹೊಗಳಿದ್ದೆ ನಾನು ಫಸ್ಟ್ ವೀಕಲ್ಲಿ ಅದಾದ್ಮೇಲೆ ಬಿಗ್ ಬಾಸ್ ವಾಯ್ಸ್ ಬರುತ್ತೆ ಏನ್ ಕಿತ್ತಾಟ ಎಲ್ಲ ಪೀಕ್ ಹೊಂಟೋಗುತ್ತೆ ಎಲ್ಲರೂ ಪ್ರಶ್ನೆ ಮಾಡೋದು ಅವರವರ ಅಧಿಕಾರ ಇದೆ ಅಂಡ್ ಚೈತ್ರ ಅವರು ಇದು ಮಾಡ್ತಾರೆ ಕ್ವಶನ್ ಮಾಡ್ತಾರೆ ಅಂದ್ರೆ ಮಾನಸಪ್ಪ ನೀವು ಯಾಕೆ ಹೋದ್ರಿ ಅಂತ ಚೈತ್ರ ಅವರು ವಿಕ್ರಮ್ ಅವರಿಗೆ ಕೇಳ್ತಾರೆ ಕರೆಕ್ಟ್ ಆಗಿರೋ ಕ್ವಶನ್ ಅದು ಮಾನಸಂದು ಜಗ್ಗಣದ ಏನೋ ನಡೆದಿತ್ತಲ್ಲಿ ಫಸ್ಟ್ ಆಫ್ ಆಲ್ ಜಗಳ ವಾದ ನಡೀತಾ ಇರುವಂಥದ್ದು ಕ್ಯಾಪ್ಟನ್ ಅಂಡ್ ಜಗಣ ಮಧ್ಯೆ ಅದರಲ್ಲಿ ಮಾನಸ ಹೋಗಿದ್ದು ಮೊದಲೇ ತಪ್ಪು ಹಾಂ ಅದಾದ್ಮೇಲೆ ಹೋಗಿದ್ದು ವಿಕ್ರಮ್ ತಪ್ಪು ಅದಾದ್ಮೇಲೆ ಹೋಗಿದ್ದು ಉಗ್ರಂ ಮಂಜು ತಪ್ಪು ಅದಾದ್ಮೇಲೆ ಹೋಗಿದ್ದು ಇವ್ನ ರಂಜಿತ್ ಅದನ್ನ ಅವನು ತಪ್ಪು ಈ ರಂಜಿತ್ಗೆ ಒಂದು ಕುದಿ ಅಂದರೆ ಉರಿ ಇದೆ ಜಗ್ಣದ ಮೇಲೆ ಅದು ಪ್ರವೋಕಿಂಗ್ ಅದು ಫಸ್ಟ್ ವೀಕಿಂದ ಆಗ್ತಾನೇ ಇದೆ ಬಟ್ ಇವರು ಅದನ್ನೇ ಮಾಡೋದು ಎಷ್ಟು ಸರಿ ಅಂತ ನಾನು ನನ್ನ ನಾನು ಫಸ್ಟ್ ವೀಕಲ್ಲಿ ಜಗ್ಗಣ ಮಾಡಿದ್ದನ್ನ ಎಲ್ಲೂ ಸರಿ ಅಂತ ಹೇಳಲ್ಲ ನಾನು ಆ ಮನುಷ್ಯ ಮಾಡಿದ್ದು ತಪ್ಪೇ ಇದೆ ಬಟ್ ನೀವು ಅದನ್ನೇ ಮಾಡ್ತಿದ್ರಲ್ಲ ಹಾಂ ಅದು ನಂಗೆ ತಪ್ಪು ಅಂತ ಅನಿಸ್ತಾ ಇದೆ ಸೊ ಅದು ಬಟ್ ಇವ್ರು ಹೆಂಗೆ ತಿದ್ಕೊತಾರೋ ಏನೋ ದೇವ್ರನೇ ಅರ್ಥ ಆಗ್ತಿಲ್ಲ ಒಟ್ಟಿನಲ್ಲಿ ಆ ಮನುಷ್ಯನಂತೂ ಹೀರೋ ಅಂತೂ ಮಾಡ್ತಾ ಇದ್ದಾರೆ ಆ್ಯಂಡ್ ಜಗಳ ಹೋಗ್ಬಿಟ್ಟು ಮತ್ತೆ ತಿರ್ಗಾ ಕ್ಯಾಮ್ರಾ ಮುಂದೆ ಅವರವರ ಒಂದು ನೋವುಗಳನ್ನ ತೋಡ್ಕೊತಾ ಇರ್ತಾರೆ ಸೊ ಇಷ್ಟೆಲ್ಲಾಗಿದ್ದಾದ್ಮೇಲೆ ಎಲ್ಲ ಸೇರಿ ನನ್ನ ಪ್ರಕಾರ ಜಗ್ಣಗೆ ಒಂಥರ ಅಲ್ಲಿ ಗಾರ್ಡನ್ ನೇರದಲ್ಲಿ ಸಿಕ್ಕಾಪಟೆ ಕಾಮಿಡಿ ಅಂತೂ ಮಾಡಿದ್ರು ಕಾಮಿಡಿ ಅಲ್ಲ ಅದು ಒಂದು ರೀತಿಯಲ್ಲಿ ಟೀಸ್ ಮಾಡೋದು ಗೊತ್ತಲ್ಲ ಸೊ ಆಡ್ಕೊಳ್ಳುವಂಥದ್ದು ಅಣಕು ಮಾಡುವಂಥದ್ದು ಸೊ ಅದ್ರ ಬಗ್ಗೆ ಎಲ್ಲನೂ ಕೂತ್ಕೊಂಡು ಆಡ್ತಾ ಆಡ್ಕೊತ ಇದ್ರು ಬಟ್ ಆ ಮನುಷ್ಯ ಹೋಗಿ ಒಂದು ಕಡೆ ಸೀದಾ ಹೋಗಿ ಪಾಪ ಸೈಲೆಂಟಾಗಿ ಕೂತ್ಕೊಂಡಿದ್ದ ಅದ್ರ ಜೊತೆಗೆ ಒಂದು ಹೋಗ್ಬಿಟ್ಟು ಅವನಿಗೆ ಸುಮ್ಮನೆ ರೇಗಿಸುವಂಥದ್ದು ಪ್ರವೋಕ್ ಮಾಡುವಂಥದ್ದು ಸೊ ಈ ಥರದ್ದೆಲ್ಲ ಮಾತುಗಳು ಆ್ಯಂಡ್ ಅಲ್ಲಿ ವಿಕ್ರಮ್ ಎಂಥ ಒಂದು ರೀತಿಯಲ್ಲಿ ಮನಸ್ಥಿತಿ ಅಂತಂದರೆ ಬಿ ಪಿ ಮಾತ್ರೆ ಬಂದಿಲ್ಲ ಅಂತ ಅನಿಸುತ್ತೆ ಹಂಗೆ ಅಂತೆ ಹಿಂಗೆ ಅಂತೆ ಅಂತೆಲ್ಲ ಕೆಲವೊಂದು ಮಾತುಗಳೆಲ್ಲ ಅನ್ನೋ ಬೇರೆ ಬೇರೋ ಮಾತುಗಳೆಲ್ಲ ವಿಕ್ರಮ್ ಬಾಯಲ್ಲಿ ಆ್ಯಂಡ್ ಕೆಲವು ಕಂಟೆಸ್ಟೆಂಟ್ಗಳ ಬಾಯಲ್ಲಿ ಇನ್ಕ್ಲೂಡಿಂಗ್ ಮೋಕ್ಷಿತಾ ಭವ್ಯ ಹಾಂ ಅದರಲ್ಲಿ ಯಾರ್ಯಾರು ಇರಲಿಲ್ಲ ಅಂತಂದರೆ ಆ ಒಂದು ಈ ಅಣುಕು ಮಾಡುವಂಥ ಒಂದು ಇದರಲ್ಲಿ ಅಲ್ಲಿ ಇವನು ಇರಲಿಲ್ಲ ಸುರೇಶ್ ಇರಲಿಲ್ಲ ಆ್ಯಂಡ್ ಚೈತ್ರ ಇರಲಿಲ್ಲ ಧನರಾಜ್ ಇರಲಿಲ್ಲ ಆ್ಯಂಡ್ ಹಂಸ ಇರಲಿಲ್ಲ ಈ ಇಷ್ಟು ಜನ ಇರಲಿಲ್ಲ ಅಂತ ಇನ್ನು ಎಲ್ಲರೂ ಅಲ್ಲಿ ಕೂತ್ಕೊಂಡು ಜಗದೀಶನ ಅಲ್ಲಿ ಏನು ಪಾಪ ಸೈಲೆಂಟಾಗಿ ಕುಂತಿದ್ದ ಅವನು ಅವನು ನೋಡಿಬಿಟ್ಟು ಅಣಗ್ಸೋಂಥದ್ದು ಗೇಲಿ ಮಾಡೋವಂಥದ್ದು ಸಾಂಗ್ ಮಾಡೋವಂಥದ್ದು ಸೊ ಈ ರೀತಿ ಎಲ್ಲ ಮಾಡೋ ಟೈಮಲ್ಲಿ ನನಗಂತೂ ಅನಿಸಿದ್ದು ಥೋ ಹೀಗೆಲ್ಲ ಮಾಡಬೇಕಾಗ್ರು ಅಂತ ನನಗನಿಸ್ತು ಆ ಮನುಷ್ಯ ಫಸ್ಟ್ ವೀಕಲ್ಲಿ ಏನೇ ಮಾಡಿರ್ಬೋದು ಅವ್ನು ಮಾಡಿರೋದನ್ನ ಇವ್ರು ಇವಾಗ ಮಾಡ್ತಿದ್ರು ಅಂತನೂ ಅಂದ್ಕೊಳ್ಳೋಣ ಆದರೂ ಕೂಡ ಒಬ್ಬ ಮನುಷ್ಯ ಎಲ್ಲರನ್ನೂ ಎದುರಿಸೋದಕ್ಕೇ ಎಲ್ಲರೂ ಸೇರಿ ಒಬ್ಬನ ಒಬ್ಬನ್ನು ಎದುರಿಸೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ ಅಟ್ಲೀಸ್ಟ್ ನೀವು ಬಿಡ್ಬೋದಾಗಿತ್ತು ಅವನೇನೋ ವಯಸ್ಸಾದವನು ಏನೋ ಆಯಿತು ಬುದ್ಧಿ ಇಲ್ವೇನೋ ಅಂತ ಅವ್ನು ಅವನಿದು ಅವ್ನಿಗೆ ಬಿಟ್ಬಿಡಬೇಕಾಗಿತ್ತು ನೀವು ಮಾಡಿದಾಗ ಏನಾಗುತ್ತೆ ಅಂದರೆ ಅವ್ರಿಗೂ ನಿಮಗೂ ಏನು ವ್ಯತ್ಯಾಸ ಇರೋಲ್ಲ ಒಬ್ಬ ಮನುಷ್ಯ ನಿಮ್ಮನ್ನೆಲ್ಲರೂ ಎದುರು ಹಾಕೊಂಡಿದ್ದಾರೆ ಅನ್ನೋದಕ್ಕಿಂತ ನೀವೆಲ್ಲರೂ ಸೇರಿ ಅವನ್ನ ಆಟಾಡಿಸ್ತೀರಲ್ಲ ಅಲ್ಲಿ ಹೀರೋ ಆಗೋದು ಆ ಮನುಷ್ಯನೇ ನೀವುಗಳಲ್ಲ ಅದು ನಿಮಗೆ ಬುದ್ಧಿಶಕ್ತಿ ಇಲ್ಲ ಇನ್ಕ್ಲೂಡಿಂಗ್ ಮುಗ್ಸಿತ್ತ ಅವರೆಲ್ಲನೂ ಏನು ಏನೋ ಅಂದ್ಕೊಂಡಿದ್ವಿ ನಾವು ಬಟ್ ಇಲ್ಲ ಏನೂ ಇಲ್ಲ ಏನು ಅಂಥದ್ದು ಗಟ್ಸ್ ಇಲ್ಲ ಕಂಟೆಸ್ಟೆಂಟ್ಗಳಲ್ಲಿ ಅನ್ನ ಇಷ್ಟೆಲ್ಲ ಆಗಬೇಕಾದ್ರೂ ಕ್ಯಾಪ್ಟನ್ ಆದವನು ಗೆಣಸ್ ಕೀಳ್ತಾ ಇದ್ನೋ ಏನು ಅಂತ ನನಗಂತೂ ಗೊತ್ತಿಲ್ಲ ಇಷ್ಟೆಲ್ಲ ಆಗೋ ಟೈಮಲ್ಲಿ ಬಿಗ್ ಬಾಸ್ ಬಂದು ಒಂದು ಜಗಳನ್ನ ಸಪ್ರೇಟ್ ಮಾಡಬೇಕು ಅಂತಂದರೆ ಕ್ಯಾಪ್ಟನ್ ಆದವ್ ಏನು ಕಿತ್ತಾಗ್ತಾನೆ ಅಂತಲೇ ಅರ್ಥ ಆಗ್ತಿಲ್ಲ ನನಗೆ ಶಿಶಿರು ನಿಲ್ಲಿಸ್ಬಿಟ್ಟು ಎಲ್ಲರೂ ಸಬ್ ಸಪ್ರೇಟಾಗಿ ಮಾಡಿಸಿ ಅವ್ ಅವ್ರನ್ನ ಜಗಳ ಜಗದೀಶ್ ಅವ್ರದ್ದು ಏನಿದೆ ಅವ್ರು ಕೇಳೋ ಹಾಕಿದ್ದೆ ಕೇಳ್ತಾರೆ ನನ್ನ ಉತ್ತರ ಕೊಡೋವಂಥದ್ದಕ್ಕಿದೆ ನಾನು ಉತ್ತರ ಇದೆ ಉತ್ತರ ಕೊಡ್ತೀನಿ ಅಂತ ಒಂದು ಮಾತು ಹೇಳಿದರೆ ಆ ಜಗಳನ್ನೇ ಆಗ್ತಿರಲಿಲ್ಲ ಕ್ಯಾಪ್ಟನ್ ಹೆಂಗೆ ಅಂತಂದರೆ ಶಿಶಿರು ಅವ್ನು ಹೆಂಗೋ ಜಗಳ ಆಡ್ಕೊತು ಸಾಯ್ಲಿ ಅಂತ ಸೊ ಇಷ್ಟೆಲ್ಲ ಆಗಿದ್ದಾದಮೇಲೆ ಅಲ್ಲಿ ಕಂಟೆಸ್ಟೆಂಟ್ ಎಲ್ಲ ಅವ್ರನ್ನ ಪ್ರವೋಕ್ ಮಾಡ್ತಾರೆ ಜಗ್ಗಣನ ಆ್ಯಂಡ್ ಅದು ತುಂಬ ಅತಿರೇಕ ಕೂಡ ಹೋಗುತ್ತೆ ಆ್ಯಂಡ್ ಪಾಪ ಅನ್ನಿಸೋ ರೀತಿನಲ್ಲಿ ನನಗಂತೂ ಅನಿಸಿದ್ದು ಉಂಟು ಅದಾದಮೇಲೆ ಜಗ್ಣ ವರ್ಸಸ್ ಮತ್ತೆ ಮಂಜು ಕಿತ್ತಾಡ್ತಾರೆ ಸೊ ನಿಮ್ಗೆ ಗೊತ್ತಿದೆಯಲ್ಲ ಜಗಳ ಏನೇನು ಮಾಡಿದರು ಫಸ್ಟ್ ವೀಕಲ್ಲಿ ಸೊ ಅದನ್ನು ಇವಾಗ ಮಂಜಾಣ ಅವರು ಸುಮ್ಮನೆ ಅನ್ವಾಂಟೆಡ್ ಆಗಿ ಪ್ರವೋಕಿಂಗ್ ಮಾಡುವಂಥದ್ದು ಅವ್ನ ಎದುರುಗಡೆ ಹೋಗಿ ಸುಮ್ಮನೆ ಕೆಲವೊಂದು ಡೈಲಾಗ್ಗಳು ಹೊಡೆಯುವಂಥದ್ದು ಇದನ್ನೆಲ್ಲ ಮಾಡ್ತಿದ್ದಾರೆ ಅದು ಬೇಕು ಅಂತ ಮಾಡುವಂಥದ್ದು ಎಲ್ರಿಗೂ ಗೊತ್ತಿರುವಂಥ ವಿಚಾರನೇ ಆ್ಯಂಡ್ ಬಿಗ್ ಬಾಸ್ ಕಡೆಯಿಂದ ತಿರ್ಗಾ ಫೋನ್ ಬರುತ್ತೆ ಆ್ಯಂಡ್ ಮತ್ತೆ ಶಿಶಿರ್ ಆ್ಯಂಡ್ ಜಗದೀಶ್ ಅವ್ರ ಬಗ್ಗೆ ಡಿಸ್ಕಷನ್ ನಡೆಯುತ್ತೆ ಸೊ ಅವರು ಕೂಡ ಕೇಳಿದಂಥದ್ದು ಅದೇ ಇಡೀ ಮನೆಯ ನನ್ನ ವಿರುದ್ಧ ನೀವು ಏನು ಮಾಡ್ತಿದಿರಿ ಅಂತೆಲ್ಲ ಕೇಳಿದ್ರು ನಾನು ಹೇಳ್ದಲ್ಲ ಫಸ್ಟಲ್ಲಿ ಅದು ಮಾಡಬೇಕಾಗಿತ್ತು ಮಾಡಿಲ್ಲ ನಿಜವಾಗ್ಲೂ ಕ್ಯಾಪ್ಟನ್ ಆ ಒಂದು ಸ್ಥಾನ ಏನಿದೆಯಲ್ಲ ನಿಜವಾಗ್ಲೂ ಒಂದು ಚಿಕ್ಕಪಟ್ಟ ಒಂದು ದೊಡ್ಡ ಸ್ಥಾನ ಅದು ಅದನ್ನು ಯೂಸ್ ಮಾಡ್ಕೊಳ್ಳೋವಂಥ ಕೆಪಾಸಿಟಿ ಇಲ್ಲಿವರೆಗೂ ನಾನಂತೂ ಕಂಡಿಲ್ಲ ಒಬ್ಬ ಕಡಕ್ಕಾಗಿರಬೇಕು ಅದೆಲ್ಲ ಹೋಗ್ಬಿಟ್ಟು ಒಳ್ಳೆ ಭಿಕ್ಷೆ ಬಡ್ದಂಗೆ ಇರಬಾರ್ದು ಅದು ಕ್ಯಾಪ್ಟನ್ ಆದವನು ಹಿಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಎಷ್ಟು ರೂಲ್ಸ್ ಬ್ರೇಕ ಬ್ರೇಕಾಗಿದ್ದಾವೆ ಯಾವ ಏನಿಲ್ಲ ಅದು ಗಡಿಸ್ದಾಗ ಹೇಳೋವಂಥ ಅವ ಇದನ್ನೇ ಇಲ್ಲ ಸುಮ್ಮನೆ ಅವ್ರು ಕೇಳ್ಕೊಳ್ಳೋದು ಹಂಗೆ ಮಾಡಿದ್ರೆ ಹಿಂಗೆ ಮಾಡಿದ್ರೆ ಮುಂದೆ ಬರುತ್ತೆ ಎರಡು ವಿಷಯ ಇದೆ ಶಿಶ್ರ ಬಗ್ಗೆ ಮಾತಾಡ್ತೀನಿ ನಾನು ಓಕೆ ಇದೆಲ್ಲ ಆಗಿದ್ದಾದಮೇಲೆ ಅನುಷ್ಯಾ ಆ್ಯಂಡ್ ಧರ್ಮ ಅವ್ರದ್ದು ಕಿಚನಲ್ಲಿ ಡಿಸ್ಕಷನ್ ನಡೀತಾ ಇರುತ್ತೆ ಸೊ ಇವ್ರ ಬಗ್ಗೆ ಏನು ಗೊತ್ತಲ್ಲ ಇವರು ಟ್ರಯಾಂಗಲ್ ಲವ್ ಸ್ಟೋರಿ ಇದೆ ಒಂದು ಧರ್ಮ ಆ್ಯಂಡ್ ಅನುಷಾ ಇನ್ನೊಬ್ಬರು ಐಶ್ವರ್ಯ ಇವರು ಮೂರು ಜನ ನನ್ನ ಪ್ರಕಾರ ಓಕೆ ಅನುಷಾ ಆ್ಯಂಡ್ ಐಶ್ವರ್ಯ ಅಂತ ಲೆಕ್ಕಕ್ಕೆ ಇಲ್ಲ ಅವರಿಬ್ಬರು ಇಬ್ಬರು ಕಂಟೆಸ್ಟೆಂಟ್ ಲೆಕ್ಕ ನನ್ನ ಪ್ರಕಾರ ಆ್ಯಂಡ್ ಧರ್ಮ ಅಂತ ಸೈಲೆಂಟಾಗಿ ಆಡ್ತಿದ್ದಾರೆ ಬಟ್ ಅಟ್ಲೀಸ್ಟ್ ಕಡೆಗೆಲ್ಲ ವಾಯ್ಸ್ ರೈಸ್ ಮಾಡ್ತಾರೆ ಇವತ್ತಿನ ವಿಚಾರದಲ್ಲೂ ಕೂಡ ಕೆಲವೊಂದು ಮಾತಾಡಿದ್ರು ಬಟ್ ವಾಯ್ಸ್ ವಾಯ್ಸೇ ಕೇಳೋದಿಲ್ಲ ಇವರು ಬಿರೋ ವಾಯ್ಸಲ್ಲಿ ಬಟ್ ಸ್ಮಾರ್ಟಾಗಿ ಆಡ್ತಿದ್ದಾರೆ ಒಂಥರ ಸೈಲೆಂಟ್ ಕೀಲಾರೆ ಅನ್ನೋ ರೀತಿಯಲ್ಲಿ ಅನಿಸ್ತಿದೆ ನನಗೆ ನೋಡೋಣ ಹೋಗಿ ಮುಟ್ಟುತ್ತೆ ಇವ್ರದ್ದು ಟ್ರೈಯಂಗಲ್ ಅಂತ ಹೇಳ್ಬಿಟ್ಟು ಆ್ಯಂಡ್ ಬಿಗ್ ಬಾಸ್ ಕಡೆಯಿಂದ ಒಂದು ಫೋನ್ ಕಾಲ್ ಬರುತ್ತೆ ಆ್ಯಂಡ್ ಬಿಗ್ ಬಿಗ್ ಬಾಸ್ ಹೇಳಿದ ಕೆಲಸ ಮಾಡೋಕ್ಕೆ ಮಹಿಳಾ ಸದಸ್ಯರು ಒಬ್ಬರನ್ನ ಆಯ್ಕೆ ಮಾಡಿ ಅಂತ ಹೇಳಿದಾಗ ನಮ್ಮ ಶಿಶಿರವರು ಏನು ಮಾಡ್ತಾರೆ ಅಂತಂದರೆ ಚೈತ್ರ ಅವ್ರನ್ನ ಆಯ್ಕೆ ಮಾಡ್ತಾರೆ ಸೊ ಚೈತ್ರ ಅವರಿಗೆ ಒಂದು ಟಾ ಒಂದು ಟಾಸ್ಕ್ ಕೊಡ್ತಾರೆ ಯಾರು ಬಿಗ್ ಬಾಸ್ ಅವರು ಅಂದರೆ ಸಂಕಟನ ಅನುಭವಿಸೋಕ್ಕೆ ಇಬ್ಬರು ಮಹಿಳಾ ಸದಸ್ಯರು ಬೇಕು ಸೊ ಅವರಿಂದ ಕೆಲವೊಂದು ವಸ್ತುಗಳನ್ನು ತಗೊಂಡ್ರೆ ನಿಮಗೆ ತರಕಾರಿ ಅಥವಾ ದಿನಸಿ ಸಾಮಗ್ರಿಗಳನ್ನ ಕೊಡ್ತೀನಿ ಅಂತಂದಾಗ ಅವರು ಚೂಸ್ ಮಾಡಿದಂಥದ್ದು ಒಂದು ಮೋಕ್ಷಿತ ಆ್ಯಂಡ್ ಭವ್ಯ ಅವರ ಒಂದು ಹೆಸರುಗಳ್ನ ತೊಗೊಳ್ತಾರೆ ಅಲ್ಲಿ ಹೇಳಿದಾದಮೇಲೆ ಅವರ ಮೇಕಪ್ ಕಿಟ್ಗಳನ್ನು ಒಂದು ಸ್ಟೋರ್ ರೂಮ್ಗೆ ಕೊಟ್ಟಾಗ ಸೊ ಅಲ್ಲಿ ಅವರಿಗೆ ಮನೆಯವರಿಗೆ ಇದಕ್ಕೆ ಇದು ಸಿಗುತ್ತೆ ಅಂದರೆ ದಿನಸಿ ಐಟಮ್ ಸಿಗುತ್ತೆ ಅಂತ ಹೇಳಿದಾಗ ಅವರಿಬ್ಬರು ಸ್ಪೋರ್ಟಿವ್ ಆಗಿ ತೊಗೊಂಡ್ರು ಕೊಟ್ಟರು ಆ್ಯಂಡ್ ಅಡುಗೆ ಸಾಮಾನು ಬಂತು ಗ್ರೇಟ್ ಇಬ್ಬರು ಒಂದು ಒಳ್ಳೆ ಡಿಸಿಷನ್ ತೊಗೊಂಡ್ರು ಅಂತ ನನಗೂ ಅನಿಸ್ತು ಮನೆ ಮನೆಯವರಿಗೋಸ್ಕರ ಸೊ ಅದೊಂದು ಅಪ್ರಿಷಿಯೇಟ್ ಮಾಡುವಂಥದ್ದು ಸೊ ಇದಾಗಿದ್ದಾದಮೇಲೆ ಬಿಗ್ ಬಾಸ್ ಅವ್ರು ಇನ್ನೊಂದು ಕೇಳ್ತಾರೆ ಅದೇನೋ ಅಂತ ಕೇಳಿ ಅಂದರೆ ಬಿಗ್ ಬಾಸ್ ಅವ್ರ ಇನ್ನೊಂದು ಫೋನ್ ಕಾಲ್ ಬಂದಾಗ ಸೊ ಅಲ್ಲಿ ಬಿಗ್ ಬಾಸ್ ಕೇಳಿದ ಹಾಗೆ ಕೇಳೋಕ್ಕೆ ಒಬ್ಬ ಪುರುಷ ಸದಸ್ಯರನ್ನು ನನ್ನ ಹೆಸರನ್ನು ಸೂಚಿಸಿ ಅಂತ ಅಲ್ಲಿ ಕೇಳಿದಾಗ ಅಲ್ಲಿ ಚೈತ್ರ ಅವರು ತ್ರಿವಿಕ್ರಮ್ ಹೆಸರನ್ನು ಸೂಚಿಸ್ತಾರೆ ಆ್ಯಂಡ್ ಅವ್ರಿಗೂ ಕೂಡ ಸೇಮ್ ಅದೇ ಬರುತ್ತೆ ಸೊ ಇಬ್ಬರನ್ನ ಆಯ್ಕೆ ಮಾಡಬೇಕು ಅಂತ ಅಂದರೆ ಈ ಮನೆಯಲ್ಲಿ ಇರೋ ಇರಲೇ ಇರೋದೇ ಇರೋದಕ್ಕೆ ಯಾರು ಅನರ್ಹರು ಅನ್ನೋದಕ್ಕೆ ಇಬ್ಬರನ್ನ ಆಯ್ಕೆ ಮಾಡಿ ಅಂತ ಹೇಳಿದಾಗ ಅಲ್ಲಿ ಅವರು ತೊಗೊಂಡಂಥ ಹೆಸರು ಒಂದು ಐಶ್ವರ್ಯ ಇನ್ನೊಂದು ಮೋಕ್ಷಿತ ಸೊ ಓಕೆ ಅವರಿಬ್ಬರದು ಒಂದು ರೇಂಜಿಗೆ ಓಕೆ ಅಂತ ನನಗನ್ಸುತ್ತೆ ಯಾಕಂದರೆ ಇಬ್ಬರೂ ಕೂಡ ಅಂಥ ಪರ್ಫಾರ್ಮೆನ್ಸ್ ಅಂತ ಬಂದಿಲ್ಲ ನಾನು ಇಲ್ಲಿವರೆಗೂ ಮೋಕ್ಷಿತ ಅವ್ರನ್ನ ಡಿಫೆಂಡ್ ಮಾಡ್ಕೊಂಡು ಬರ್ತಾ ಇದ್ದೆ ಬಟ್ ಇದು ಮೂರನೇ ಬೇಕು ಅವರ ಒಂದು ಕಂಫರ್ಟ್ ಝೋನ್ ಅಂತ ಇಟ್ಕೊಂಡಿದ್ದಾರೆ ಸೊ ಅವರು ಜ ಅವ್ರ ಬಗ್ಗೆ ಅವ್ರ ಹತ್ರನೇ ಅವ್ರ ಬಗ್ಗೆ ಜಾಸ್ತಿ ಯೋಚನೆಗಳನ್ನ ಮಾಡಿಕೊಂಡು ಅಲ್ಲೇ ಕೂತಿರ್ತಾರೆ ಆ್ಯಂಡ್ ಐಶು ಅಂತೂ ಆ ಕಡೆಯೆಲ್ಲ ಈ ಕಡೆನಲ್ಲ ಅಂದರೆ ಆರು ಕಟ್ರೆ ಅತ್ತೆ ಕಡೆಗೆ ಅತ್ತೆ ಕಡೆಗೆ ಮೂರು ಕೊಟ್ಟರೆ ಸೊಸೆ ಕಡೆಗೆ ಗಾದೆ ಇದೆಯಲ್ಲ ಆ ರೀತಿಯಲ್ಲಿ ನರಕದಲ್ಲಿದ್ದಾಗ ನರಕದ್ರ ಜೊತೆಗೆ ಚೆನ್ನಾಗಿರೋದು ಇವ್ರಿಗೆ ಬೈಯೋದು ಇವ್ರ ಕಡೆಗೆ ಇದ್ದಾಗ ಅವ್ರಿಗೆ ಬೈಯೋದು ಇವ್ರ ಕಡೆ ಚೆನ್ನಾಗಿರೋದು ಸೊ ಆ ಒಂದು ಕ್ಯಾಟಗರಿನಲ್ಲಿ ಅವರು ಇರ್ತಾರೆ ಬಟ್ ಶಿ ಈಸ್ ನಾಟ್ ಎ ಸೀರಿಯಸ್ ಕಂಟೆಸ್ಟೆಂಟ್ ಇನ್ ಬಿಗ್ ಬಾಸ್ ಸೀಸನ್ ಲೆವೆನ್ ಅಂತ ನನಗೆ ಅನಿಸುತ್ತೆ ಬಟ್ ಲಾಸ್ಟ್ ಗಂಟೆ ಇದ್ದರೆ ಒಂಥರ ಆಶ್ಚರ್ಯ ನನ್ನ ಪ್ರಕಾರ ಜಸ್ಟ್ ಒಂದು ಇನ್ನೊಂದು ಎರಡು ಮೂರು ವೀಕಲ್ಲಿ ಅವರು ಊಟ ಆಗಲೇಬೇಕು ಏನು ಪ್ರಯೋಜನ ಇಲ್ಲ ಸೊ ಇದೇನಾಗಿತ್ತು ಅದರಲ್ಲಿ ನೈಟಲ್ಲಿ ಅಲ್ಲಿ ಗಾರ್ಡನ್ನಲ್ಲಿ ಇವರೆಲ್ಲ ಕೂತಿರ್ತಾರಲ್ಲ ಗ್ಯಾಂಗ್ ಗ್ಯಾಂಗಿದೆ ಅಲ್ಲ ಇವ್ರದ್ದು ಅವರೆಲ್ಲ ಕೂತಾಗ ಜಗಳ ಬಂದುಬಿಟ್ಟು ಅಲ್ಲೆಲ್ಲ ಒಂದು ಅವರು ಹಾಲು ಕುಡಿತಾ ಇರ್ತಾರೆ ಕಾಸ್ಕೊಂಡು ಬಂದು ಸೊ ಇಲ್ಲಿ ಜಗಳ ಬಂದು ಎಲ್ಲರೂ ಹಾಲು ಕುಡಿಬಹುದು ಹಾಗೆ ಹೇಗೆ ಅಂತಂದಾಗ ಅಲ್ಲಿ ಕ್ಯಾಪ್ಟನ್ ಕೇಳ್ತಾರೆ ಕ್ಯಾಪ್ಟನ್ ಕೇಳುವಂಥದ್ದು ಬಟ್ ಇಲ್ಲೇನೋ ಹಿಂದೆ ಬ್ಯಾಕ್ ಬ್ಯಾಕ್ಡ್ರಪ್ಪಲ್ಲಿ ಏನೋ ಆಗಿದೆ ಸೊ ಅದನ್ನು ಬಿಗ್ ಬಾಸ್ ಅದ ಎಡಿಟರ್ ಯಾರಿದ್ದಾರೆ ಗೊತ್ತಿಲ್ಲ ನನಗೆ ಈ ಒಂದು ಏನೋ ಘಟನೆ ನಡೀತಾ ಇದೆ ಅಂತಂದರೆ ಏನಾಗಿದೆ ಅನ್ನೋದನ್ನು ಕ್ಲಾರಿಟಿ ಕೊಡಬೇಕಲ್ಲಿ ಆ ಒಂದು ಫುಟೇಜ್ ಹಾಕಬೇಕು ನೀವು ಇಲ್ಲ ಅಂತಂದರೆ ಗೊತ್ತಾಗಲ್ಲ ಅದು ಯಾರು ತಪ್ಪಿದೆ ಯಾರು ಸರಿ ಇದೆ ಅಂತ ಸೊ ಅಲ್ಲಿ ಏನಾಗಿದೆ ಹಾಲು ಕುಡಿಬೇಕು ಅಂತ ಇವರನ್ನು ಕುಡ್ಕೊಂಡು ಬಂದು ಕಾಸ್ಕೊಂಡು ಬಂದು ಹಾಲು ಕುಡಿತಿದ್ದಾರೆ ಯಾರೋ ಭವ್ಯ ಅವರು ಸೊ ಇವರು ಬಂದು ಜಗಣ ಬಂದು ಎಲ್ಲರೂ ಹಾಲು ಕುಡಿಬೋದಾ ಅಂತ ಕೇಳಕ್ಕೆ ಬಂದೆ ಅಂತ ಏನೋ ಕೇಳ್ತಾರೆ ಸೊ ಅವಾಗ ಇವರು ಬಯವ್ರು ರೈಸ್ ಹಾಕ್ತಾರೆ ಆಲ್ರೆಡಿ ಯಾಕಂದರೆ ಇವ್ರು ನೋಡಿದ್ರಂತೆ ಇವ್ರು ಹಾಲು ಅಲ್ಲಿ ಕಾಸ್ಕೊಂಡು ಬರೋ ಅಂಥದ್ದು ಅವಾಗಲೇ ಕೇಳಿದ್ರೆ ನಾನು ಕೊಡ್ತಾಯಿದ್ದೆ ಇಲ್ಲಿ ಇಲ್ಲಿ ಬಂದುಬಿಟ್ಟು ಇಷ್ಟೊಂದು ಡ್ರಾಮಾ ಮಾಡುವಂಥದ್ದು ಏನು ಅವಶ್ಯಕತೆ ಅಂತ ಇಲ್ಲಿ ಭವ್ಯ ಅವರು ಸ್ವಲ್ಪ ರೈಸ್ ಆದರು ಸೊ ಅಲ್ಲಿ ಸ್ವಲ್ಪ ಡ್ರಾಮ ಮಾಡಿದ್ರು ಹಾಗೆ ಅವ್ರನ್ನ ಅವರು ಒಂದು ಇದು ಭುಜನ ಅವರೇ ತಡ್ಕೊಂಡ್ರು ಅಂದರೆ ಇವ್ರನ್ನ ಹೆದ್ರದ್ದು ಹೆದರ್ಸ್ತಿನಲ್ಲ ನಾನು ಅಂತ ಸೊ ನಾನು ಅದ್ರ ಬಗ್ಗೆ ಮಾತಾಡ್ಲಿಕ್ಕೆ ಆಗಲ್ಲ ಯಾಕಂತಂದರೆ ಆ ಒಂದು ಪ್ರೀವಿಯಸ್ ಕಿಚನಲ್ಲಿ ಏನು ನಡೆದಿದೆ ಅಂತ ನನಗಂತೂ ಗೊತ್ತಿಲ್ಲ ಯಾಕಂದರೆ ಜಗ್ ಜಗದೀಶ್ ಅವರು ಅಲ್ಲೇ ಕೇಳ್ಬೋದಿತ್ತು ಭವ್ಯ ನನಗೊಂದು ಸ್ವಲ್ಪ ಈ ಹಾಲನ್ನು ನನಗೂ ಸು ಕಾಸು ಕೊಡು ಅಂತ ಕೇಳಿದರೆ ಭವ್ಯ ಕೊಡ್ತಿದ್ರೇನೋ ಗೊತ್ತಿಲ್ಲ ಬಟ್ ಇಲ್ಲಿ ಬಂದು ಕೇಳುವಂಥದ್ದು ನನಗೂ ಅಷ್ಟೊಂದು ಸರಿ ಅಂತ ನನಗನಿಸಿಲ್ಲ ಎಪಿಸೋಡ್ ನೋಡಿದಾಗ ನನಗೂ ಅನಿಸ್ತು ಭವ್ಯರು ಇಷ್ಟೊಂದು ಓವರಾಗಿ ರಿಯಾಕ್ಟ್ ಮಾಡುವಂಥದ್ದು ಅವಶ್ಯಕತೆ ಇರಲಿಲ್ಲ ಅಂತ ಅನಿಸ್ತು ಬಟ್ ಸ್ವಲ್ಪ ಥಿಂಕ್ ಮಾಡಿದ್ಮೇಲೆ ಆ ಬ್ಯಾಕ್ ಬ್ಯಾಕ್ಡ್ರಾಪಲ್ಲಿ ಏನು ನಡೆದಿದೆ ಅನ್ನೋದು ಕೂಡ ನಾವು ತಲೆ ಇಟ್ಕೊಂಡ್ಬಿಟ್ಟು ಮಾತಾಡಬೇಕಾಗುತ್ತೆ ಸೊ ಮೇ ಬಿ ಇದರಲ್ಲಿ ಓಕೆ ಭವ್ಯ ಸ್ವಲ್ಪ ಓವರಾಗಿ ಆದ್ರೂ ತಪ್ಪಿಲ್ಲ ಅಂತ ನನಗನ್ಸುತ್ತೆ ಇದಾದ ಮೇಲೆ ಧನ್ರಾಜ್ ಅವ್ರಿಗೆ ಒಂದು ಫೋನ್ ಕಾಲ್ ಬರುತ್ತೆ ಸೊ ಓಕೆ ನಾನು ಬೆಳಿಗ್ಗೆ ಬಂದಾಗ ಬಂದಂಗೆ ನನಗನ್ಸಿದ್ದೇನು ಅಂತಂದರೆ ಇಷ್ಟೊಂದೆಲ್ಲ ಓವರ್ ಆಗಿರುವಂಥದ್ದು ಬೇಕಾ ಅಂತ ನನಗನ್ನಿಸಿತ್ತು ಬಟ್ ಆ ಒಂದು ಫೋನ್ ಕಾಲು ಆ ಒಂದು ಮಗಳ ವಾಯ್ಸು ಸೊ ಅದೆಲ್ಲ ಓ ಸ್ವಲ್ಪ ಎಮೋಷ್ನಲ್ ಅಂತ ನನಗೂ ಅನ್ನಿಸ್ತು ಬಟ್ ಜಸ್ಟ್ ತ್ರೀ ವೀಕ್ಸು ಗುರು ಫ್ಯಾಮಿಲಿ ವೀಕ್ ಅನ್ನೋ ರೇಂಜ್ಗೆ ಫೀಲ್ ಕೊಡ್ತವನೇ ಬಿಗ್ ಬಾಸು ಸೊ ಬೇಕಿರಲಿಲ್ಲ ಅಂತ ಅನ್ನಿಸ್ತು ಬಟ್ ಓಕೆ ಮೇಲೆ ಬಿಗ್ ಬಾಸ್ ಅವರು ಒಂದು ಫೋನ್ ಕಾಲ್ ತೊಗೊತಾರೆ ಏನಂತಂದರೆ ಶಿಶಿರವ್ರಿಗೆ ಕಾರಣ ಏನು ಅಂತಂದರೆ ಭವ್ಯ ಆ್ಯಂಡ್ ಅನುಷಾ ಅವರು ಜಿಮ್ ಮಾಡೋ ಟೈಮಲ್ಲಿ ಇಬ್ಬರು ಮೈಕ್ಗಳನ್ನು ಕಿತ್ಬಿಟ್ಟು ಸೆಳಿಗಿಟ್ಬಿಟ್ಟು ಆರಾಮ ಮಾತಾಡ್ಕೊಂಡು ಕೂತಿರ್ತಾರೆ ಓಕೆ ಸೊ ಅದನ್ನು ಕ್ಯಾಪ್ಟನ್ ಆದಂಥ ಆಲ್ರೆಡಿ ಫಸ್ಟ್ ವಾರ್ನಿಂಗೇ ಈ ಬಿಗ್ ಬಾಸ್ ಮನೆ ಒಳಗಡೆ ಶುರುವಾಗಿದ್ದು ಅದೇ ಜಿಮ್ಗೋಸ್ಕರನೇ ಅದೇ ಜಿಮ್ ಟೈಮಲ್ಲೇ ಮೈಕ್ ಹಾಕಿಲ್ಲ ಅಂತಂದಾಗಲೇ ವಾರ್ನ್ ಮಾಡಿರ್ತಾರೆ ಸ್ವಲ್ಪ ಬಿಗ್ ಬಾಸ್ ಮನೆ ಒಳಗಡೆ ನಾನು ಇರೋದಿಲ್ಲ ರೂಲ್ಸ್ ಬ್ರೇಕಾಗ್ತಿದ್ದೆ ಅದನ್ನು ಕರೆಕ್ಟಾಗಿ ಫಾಲೋ ಮಾಡ್ಕೊಂಡು ಹೋಗಿ ಅಂತ ಶಿಶಿರ್ ಕೇಳ್ತಾರೆ ಶಿಶಿರು ಬಂದುಬಿಟ್ಟು ಕ್ಯಾಪ್ಟನ್ ಅಲ್ಲ ಯಾವುದೋ ಒಂದು ರೀತಿಯಲ್ಲಿ ಆಮ ಹಾಕಿನ ರೀತಿಯಲ್ಲಿ ಬಂದುಬಿಟ್ಟು ಹಿಂಗೆ ಹಾಕಬೇಕಂತ ಹಿಂಗೆ ಹಾಕ್ಕೋಬೇಕು ಹಿಂಗೆ ಹಾಕೋಬೇಕು ಅವತ್ತೆ ಖಡಕ್ಕಾಗಿ ರೂಲ್ಸ್ಗಳನ್ನ ಮೇಂಟೈನ್ ಮಾಡಿ ಇಲ್ಲ ಅಂತಂದರೆ ಅನುಭವಿಸ್ತೀರಾ ಅಂತ ಹೇಳಿದ್ರೆ ಕರೆಕ್ಟಾಗಿ ಹಾಕ್ಕೊಂಡಿರೋರು ಇವಾಗ ಅವರಿಬ್ಬರಿಂದ ಮನೆಯವರಿಗೆಲ್ಲ ಕೆಲವೊಂದು ಇವಾಗ ಶಿಕ್ಷೆಗಳಾಯಿತು ಹ್ಞೂ ತಪ್ಪಲ್ವಾ ಅದು ಸೊ ಮನೆಯಲ್ಲಿ ಯಾರಿಗೂ ಮಲಗಲಿಕ್ಕೆ ಹಾಸಿಗೆಗಳಿಲ್ಲ ಅದನ್ನ ಕಿತ್ಕೊಂಡ್ರು ಇದೆಲ್ಲ ಮ್ಯಾಟ್ರ್ ಆಗಲ್ಲ ಅವ್ರಿಗೆ ಬಟ್ ಜಗಣ್ಣ ಅಥವಾ ಈ ನರಕದಲ್ಲಿದ್ದಾಗ ಏನೇನು ಮಾತಾಡಿ ಮಾಡಿದ್ರಲ್ಲ ಅದನ್ನ ಮಾತ್ರ ಆಗುತ್ತೆ ಅದನ್ನ ಇಟ್ಕೊಳ್ಬೇಕಾದ್ರೆ ನಾಮಿನೇಷನ್ ಮಾಡ್ತಾರೆ ಇವಾಗ ನಾಳೆ ಯಾರಾದರೂ ಇದೇ ವಿಷಯ ಇಟ್ಕೊಂಡು ಇವ್ರು ನಾಮಿನೇಟ್ ಮಾಡಿದ್ರೆ ಹೆಂಗಿರುತ್ತೆ ಅವ್ರ ಮನಸ್ಥಿತಿ ಅದಕ್ಕೆ ಹೇಳೋದು ತಪ್ಪು ಮಾಡೋಕ್ಕಿಂತ ಮುಂಚೆ ನಾವು ಸರಿ ಯೋಚನೆ ಮಾಡಬೇಕು ಅಥವಾ ಬೇರೆಯವ್ರು ತಪ್ಪು ಮಾಡಿದಾಗ ಬೈ ಮಿಸ್ಟೇ ಆಗಲಿ ಅದನ್ನು ಮರೆತು ಮುಂದಕ್ಕೆ ಹೋಗೋವಂಥ ಗುಣ ಇರಬೇಕು ದೊಡ್ಡ ದೊಡ್ಡ ಮಾತಾಡೋವಂಥದ್ದಲ್ಲ ಸೊ ಇದೆಲ್ಲ ಆಗಿದ್ದಾದಮೇಲೆ ಹಂಸ ಆ್ಯಂಡ್ ಧನರಾಜ್ ಡಿಸ್ಕಷನ್ ಮಾಡ್ತಾರೆ ನನಗಿದೊಂದು ರೀತಿಯಲ್ಲಿ ವ್ಯಾಲ್ಯೂ ಡಿಸ್ಕಷನ್ ಅಂತ ಅನ್ನಿಸ್ತು ಯಾಕಂತಂದರೆ ಈ ಅವ್ರು ಮಾತಾಡ್ತಿರುವಂಥದ್ದು ಯಾವ್ದು ವಿಚಾರ ಅಂತಂದರೆ ಇಲ್ಲಿ ಇರೋವಂಥ ಕೆಲವರೆಲ್ಲ ಏನು ಮಾಡಿದ್ದಾರೆ ಅಂತಂದರೆ ಯಾರು ಸೈಲೆಂಟ್ ಆಗಿರ್ತಾರೆ ಅವರು ವೀಕ್ ಅನ್ನೋ ರೀತಿಯಲ್ಲಿ ನೋಡ್ತಿದ್ದಾರೆ ನನ್ನ ಪ್ರಕಾರ ಅಲ್ಲಿ ಜಾಸ್ತಿ ಗೆಸ್ಟು ಅಥವಾ ವೀಕು ನೆಕ್ಸ್ಟ್ ವೀಕಲ್ಲಿ ಔಟ್ ಆಗ್ತಾರೆ ಅನ್ನೋ ಒಂದು ಕೊಟ್ಟಿದ್ದಂಥದ್ದು ಒಂದು ಹಂಸ ಅವ್ರಿಗೆ ಇನ್ನೊಂದು ಧನರಾಜ್ ಅವ್ರಿಗೆ ನನ್ನ ಪ್ರಕಾರ ಮೋಕ್ಷಿತ ಆ್ಯಂಡ್ ಭವ್ಯಾಗ ಹೋಲ್ಸ್ಕೊಂಡ್ರೆ ಧನ್ರಾಜ್ ನನ್ನ ಪ್ರಕಾರ ಬೆಸ್ಟ್ ಅಂತ ನನಗೆ ಅನ್ಸುತ್ತೆ ಆ ಮನುಷ್ಯ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕನ್ಫ್ಯೂಸ್ ಆಗಿದ್ದಂತೂ ಸತ್ಯ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಬಟ್ ಕಾಮಿಡಿ ಸೆನ್ಸಿಂಗ್ ಇದೆ ಕಾಮಿಡಿ ಮಾಡ್ತಾನೆ ಎಲ್ಲ ಮಾಡ್ತಾನೆ ಬರೀ ಅಂತ ಏನಿಲ್ಲ ಹಂಗೆ ನೋಡೋಕೋದ್ರೆ ಧರ್ಮನೇ ಏನು ಮಾಡೋದಿಲ್ಲ ಧರ್ಮನ ಹೆಸರು ಅವನು ತಗೊಳ್ಳಿಲ್ಲ ಹಾಂ ಧರ್ಮ ಯಾವ ಇದರಲ್ಲಿ ಗ್ರೇಟ್ ಇದ್ದಾನೆ ಧನ್ರಾಜ್ ಆಚಾರ್ಯಗಿಂತ ಅಂದರೆ ಸೈಲೆಂಟಾಗಿ ಯಾರು ಇರ್ತಾರೆ ವೀಕ್ ಅಂತ ಯಾರು ಅನ್ನಿಸ್ತಾರೆ ಯಾರು ಕ್ವಶನ್ ಮಾಡಲ್ಲ ಅಂಥವ್ರಿಗೆ ಇವರು ಟಾರ್ಗೆಟ್ ಮಾಡಿಬಿಟ್ಟು ಇದು ಮಾಡ್ತಾರೆ ಇಷ್ಟು ದೊಡ್ಡ ದೊಡ್ಡ ಮಾತಾಡ್ತಾರಲ್ಲ ತ್ರಿವಿಕ್ರಮು ರಂಜಿತ್ ಮಂಜಾಣವ್ರು ಎಲ್ಲಾನು ಏನು ಧನ್ರಾಜ್ ಮತ್ತೆ ಧನ್ರಾಜ್ಗಿಂತ ಇವರು ಇವರೆಲ್ಲಾನು ಮೋಕ್ಷಿತಾ ಆ್ಯಂಡ್ ಧರ್ಮ ಐಶ್ವರ್ಯ ಅಂದರೆ ಎಲ್ಲ ಟಾರ್ಗೆಟ್ ಮಾಡ್ಕೊಂಡಿದಾರೆ ಹಿಂಗೆ ಅಂತ ಅರ್ಥ ಆಗ್ತಿಲ್ಲ ನನಗೆ ಕೆಲವ್ರನ್ನೆಲ್ಲನೂ ಇಲ್ಲಿ ಸೊ ಅವ್ರು ಮಾತಾಡಿ ನನಗೆ ಇದು ಆಯ್ತು ಅಂದರೆ ಸೈಲೆಂಟ್ ಆಗಿರೋರು ಇವರಿಗೆ ಪ್ರಕಾರ ವೀಕು ಅಂತ ಸೊ ಆಗಿದೆ ಅಂದರೆ ಬಿಗ್ ಬಾಸ್ ಕಡೆಯಿಂದ ಇನ್ನೊಂದು ಇಂಪಾರ್ಟೆಂಟ್ ಕಾಲ್ ಬರುತ್ತೆ ಇಂಪಾರ್ಟೆಂಟ್ ಕಾಲ್ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇದ್ರ ಬಗ್ಗೆ ಸುಮಾರು ದಿವಸಗಳಿಂದ ಸುಮಾರು ಸೀಸನ್ ಒಂದು ಎರಡು ಮೂರು ಎರಡು ಸೀಸನಿಂದ ಇದ್ರ ಬಗ್ಗೆ ಮಾತಾಡಿರಲಿಲ್ಲ ಹಾಂ ನನಗೆ ಆಶ್ಚರ್ಯ ಆಗೋಯ್ತು ಅಪ್ಪ ಪರವಾಗಿಲ್ಲ ಗುರು ನಾವು ಒಂದು ಸ್ವಲ್ಪ ಅಲ್ಲಿ ಇಲ್ಲಿ ಮಾತಾಡಿದ್ದೆ ಮೇ ಬಿ ಬಿಗ್ ಬಾಸ್ ಎಲ್ಲ ಕೇಳಿಸ್ ಅಂತ ಅಂದ್ಕೊಂಡೆ ನಾನು ಬಿಗ್ ಬಾಸ್ ಫೋನ್ ಮಾಡಿ ಹೇಳ್ತಾರೆ ಶಿಶಿರವ್ರಿಗೆ ಇಂಗ್ಲೀಷಲ್ಲಿ ಮಾತಾಡ್ತಿದ್ದಾರೆ ಕಂಟೆಸ್ಟೆಂಟ್ಗಳು ಅಂತ ಫಸ್ಟ್ ಫಸ್ಟಂದು ಕೇಳಿದಂತ ಹೆಂಗಿತ್ತು ಅಂತಂದರೆ ನೀವು ಮಾ ಎಲ್ಲಿದ್ದೀರಾ ಯಾವ ಚಾನಲ್ ಇದು ಇದು ಪ್ರೋಗ್ರಾಮ್ ನಡೀತಾ ಇದೆ ಯಾರು ನೋಡ್ತಿದ್ದಾರೆ ಅಂತಂದಾಗ ಅದು ಹಿಂಗೆ ಒಂದು ರೀತಿಯಲ್ಲಿ ಕೊಂಕಣ ಸುತ್ತಿ ಮಜಲಕ್ಕಂತ ಹಾಂಗೆ ಬಂದು ಈ ಒಂದು ಇದರಲ್ಲಿ ಯಾವ ಭಾಷೆ ಮಾತಾಡಬೇಕು ಅಂತಂದಾಗ ಕನ್ನಡ ಆಗಿ ಹಿಂಗೆಲ್ಲ ಬಂದಾದಮೇಲೆ ಸೊ ಸ್ವಲ್ಪ ಅಲ್ಲಿ ವಾರ್ನ್ ಮಾಡಿದ್ರು ಕನ್ನಡನೇ ಮಾತಾಡಬೇಕು ಅಂತ ಸೊ ಅವಾಗ ಶಿಶಿರು ಹೇಳ್ತಾನೆ ಫೋನ್ ಕಾಲ್ ಇಟ್ಬಿಟ್ಟು ನಥಿಂಗ್ ಸೀರಿಯಸ್ ನಥಿಂಗ್ ಸೀರಿಯಸ್ ಅಂತ ರಾಂಗ್ ಅದು ನಥಿಂಗ್ ಸೀರಿಯಸ್ ಅಲ್ಲ ಅದು ಅದೇ ಸೀರಿಯಸ್ಸು ಕನ್ನಡ ಒಂದು ಚಾನಲಲ್ಲಿ ಬಂದುಬಿಟ್ಟು ಇಂಗ್ಲೀಷಲ್ಲಿ ಮಾತಾಡೋದು ನಥಿಂಗ್ ಸೀರಿಯಸ್ ಅಲ್ಲ ಅದು ಅರ್ಥ ಮಾಡ್ಕೊಳ್ಳಿ ನೀವು ಬೇರೆ ಬೇರೆ ಭಾಷೆಗೆ ಹೋಗ್ಬಿಟ್ಟು ಸೀರಿಯಲ್ಗಳನ್ನ ಅದನ್ನು ಮಾಡ್ಕೊಂಡ್ ಬರ್ಬೋದು ಪ್ರೋಗ್ರಾಮ್ಗಳನ್ನ ನೋಡುವೆ ಕರ್ನಾಟಕದಲ್ಲಿ ನೋಡ್ತಾ ಇದ್ದೀವಿ ಅಂದರೆ ಕರ್ನಾಟಕದಲ್ಲಿ ಕನ್ನಡದಲ್ಲಿ ಕನ್ನಡದಲ್ಲಿರಬೇಕದು ದಟ್ ಈಸ್ ದ ಸೀರಿಯಸ್ ಇಶ್ಯೂ ನಾನು ಫಸ್ಟ್ ಅನಿಸಿದ್ದೆ ಅದನ್ನೇ ಅವ್ನು ಏನು ಹೇಳ್ಕೊಂಡು ಬಂದಲ್ಲ ನಥಿಂಗ್ ಸೀರಿಯಸ್ ನಥಿಂಗ್ ಸೀರಿಯಸ್ ಅಂತ ದಟ್ ಈಸ್ ದ ಸೀರಿಯಸ್ ಇಶ್ಯೂ ಬಿಗ್ ಬಾಸ್ ಅಟ್ಲೀಸ್ಟ್ ಹೊರಗಡೆಯಿಂದ ಏನು ಕೇಳಿಸ್ಕೊಂಡಿದ್ದಾರೋ ಬಿಟ್ಟಿದಾರೋ ಗೊತ್ತಿಲ್ಲ ಅವ್ರಿಗೆ ಕನ್ಸರ್ನ್ ಇದೆಯೋ ಗೊತ್ತಿಲ್ಲ ನನಗೆ ಅಟ್ಲೀಸ್ಟ್ ಅವ್ರಿಗೆ ಅಷ್ಟೊಂದು ಹೇಳಿದ್ದಾರೆ ಅಂತಂದರೆ ನಥಿಂಗ್ ಸೀರಿಯಸ್ ಅಂತ ಹೇಳ್ಕೊಂಡು ಬರುವಂಥದ್ದು ಏನಿತ್ತಲ್ಲಿ ಅಲ್ಲಿ ಕನ್ನಡ ಪ್ರೋಗ್ರಾಮಲ್ಲಿ ನೀವು ಬೇರೆ ಭಾಷೆನೇ ಬೇರೆ ಭಾಷೆ ಇಂಗ್ಲೀಷಲ್ಲಿ ಹೊಡ್ಕೊಂಡು ಮಾತಾಡೋದು ಸೀರಿಯಸ್ ಅಲ್ವ ಅದು ಇವ್ರಿಗೇನೇ ಗೊತ್ತಿಲ್ಲ ಅವ್ರಿಗೆ ಕನ್ನಡದ ಬಗ್ಗೆ ನಥಿಂಗ್ ಸೀರಿಯಸ್ ಅಂತೆ ಬ ಕರೆಕ್ಟ್ ಕರೆಸ್ಬಿಟ್ಟು ವಾರ್ಮ್ ಮಾಡೋದು ಬಿಟ್ಬಿಟ್ಟು ನತಿಂಗ್ ಸೀರಿಯಸ್ ಅಂತ ಹೇಳ್ಬಿಟ್ಟು ಸುಮ್ಮನೆ ಮಾತಾಡ್ಕೊಂಡು ಹೋಗ್ತಾವ್ರಲ್ಲೆಲ್ಲನೂ ಬಂದು ಏನು ಕಂಟೆಸ್ಟೆಂಟ್ಗಳು ಇಂಥವ್ರನ್ನೆಲ್ಲ ನಾವು ಸಪೋರ್ಟ್ ಮಾಡ್ಬೇಕಂತೆ ಕನ್ನಡ ಪ್ರೋಗ್ರಾಮ್ಗಳಿಗೆ ಇವ್ರಿಗೆ ಮಾತಾಡಲಿ ಕನ್ನಡ ಮಾತಾಡಲಿ ಎಲ್ಲೋ ಮಿಸ್ ಆಗಿ ಜಸ್ಟ್ ತಮಿಳು ಮಾತಾ ತೆಲುಗು ಯಾರೋ ಕಂಟೆಸ್ಟೆಂಟ್ ಬಂದ್ರಪ್ಪ ಲಾಸ್ಟ್ ವೀಕಲ್ಲಿ ನನ್ನ ಪ್ರಕಾರ ತನುಷ ಆ್ಯಂಡ್ ಇವರು ತನುಷ ಕರೆಕ್ಟ್ ತನುಷಾ ಅವರಮ್ಮ ಅವರಲ್ಲಿ ಕೆಲವು ಟೈಮಲ್ಲಿ ತಲೆ ತೆಲುಗುನಲ್ಲಿ ಮಾತಾಡಿದ್ರು ಅವ್ರು ಏನೋ ಪಾಪ ಅವರು ಅವ್ರ ಮಾತೃಭಾಷೆ ಇರ್ಬೋದು ಎಲ್ಲೋ ಆಂಧ್ರದಿಂದ ಸೆಟ್ಲ್ ಆಗಿರ್ಬೋದು ಅವ್ರ ತಾಯಿ ಫ್ಯಾಮಿಲಿ ಬಂದಾಗ ಒಂದು ಸ್ವಲ್ಪ ಮಾತಾಡ್ಬೋದು ಇಲ್ಲ ಹೇಳ್ತಾ ಇಲ್ಲ ತೆಲುಗು ಬಿಗ್ ಬಾಸಲ್ಲೂ ಕೂಡ ಕನ್ನಡದವ್ರು ಒಬ್ಬರು ಲಾಸ್ಟ್ ಸೀಸನಲ್ಲಿ ಹೋದಾಗ ಅವ್ರ ತಾಯಿ ಕನ್ನಡದಲ್ಲಿ ಮಾತಾಡೋದು ನಾವು ಹೆಮ್ಮೆ ಪಟ್ವಿ ಹಾಗಿದ್ರೆ ಓಕೆ ತೊಂದರೆ ಇಲ್ಲ ಬಟ್ ಜಾಸ್ತಿ ಇಲ್ಲಿ ಬಂದ್ಬಿಟ್ಟು ಇಂಗ್ಲೀಷಲ್ಲಿ ಬಳಸುವಂಥದ್ದು ಇಂಗ್ಲೀಷಲ್ಲಿ ಉದ್ದುದಕ್ಕೆ ಮಾತುಕತೆ ಮಾತುಕತೆ ಮಾಡುವಂಥದ್ದು ಸ್ವಲ್ಪ ಭಾಷೆ ಮೇಲೆ ಒಂದು ಸ್ವಲ್ಪ ಭಕ್ತಿ ಇರಬೇಕು ಗೌರವ ಇರಬೇಕು ಪ್ರೀತಿ ಇರಬೇಕು ನನಗೆ ಎಲ್ಲಿ ಯಾವುದು ತೊಂದ್ ಪ್ರಾಬ್ಲಮ್ ಅನಿಸಲಿಲ್ಲ ಅವ್ನು ನಥಿಂಗ್ ಸೀರಿಯಸ್ ಅಂತ ಅಂದಲ್ಲ ನನಗೆ ಅಲ್ಲೇ ಮೈಂಡ್ ಹೊಡೆದಿರೋ ಅಂಥದ್ದು ನನಗೆ ಸೊ ಇದೆಲ್ಲ ಆಗಿದ್ದಾದಮೇಲೆ ಬಿಗ್ ಬಾಸ್ ಕಡೆಯಿಂದ ಇನ್ನೊಂದು ಫೋನ್ ಕಾಲ್ ಬರುತ್ತೆ ಅದು ಧನರಾಜ್ ಅವರ ವೈಫ್ ಕಡೆಯಿಂದ ಆ್ಯಂಡ್ ಅವರು ಧನರಾಜ್ ಅವ್ರಿಗೆ ಯಾಕೋ ಸ್ವಲ್ಪ ಅಂದರೆ ಸ್ವಲ್ಪ ಏನು ಸ್ವಲ್ಪ ಡೌನ್ ಆಗಿದ್ದಾರೆ ಎಮೋಷ್ನಲಿ ಸೊ ಅವ್ರಿಗೆ ಸ್ವಲ್ಪ ಎಲ್ಲೋ ಸಪೋರ್ಟ್ ಕೊಡಬೇಕು ಅನ್ನೋ ರೀತಿಯಲ್ಲಿ ಅವ್ರನ್ನ ಸ್ವಲ್ಪ ಎಲ್ಲೋ ಬಿಗ್ ಬಾಸ್ ಅವ್ರಿಗೆ ಪುಷ್ ಮಾಡ್ತೀರಂತ ನನಗನ್ಸುತ್ತೆ ಆ್ಯಂಡ್ ಆ ಒಂದು ಏನು ಏನು ಎಪಿಸೋಡ್ ಬಂತು ಅವ್ರದ್ದು ಚಿಕ್ಕದಾಗಿ ಒಂದು ಕಾಲು ಗಂಟೆ ಹತ್ತು ನಿಮಿಷ ಸೊ ಅದರಿಂದ ಏನು ಫೈಟ್ ಇದೆ ಸೊ ಅದು ಎಲ್ಲೋ ನಾಳೆ ಎಪಿಸೋಡ್ಗೆ ಮುಂದಕ್ಕೆ ಹಾಕಿದ್ರು ಸೊ ಅದಕ್ಕೋಸ್ಕರನೇ ಈ ಒಂದು ಎಲ್ಲೋ ಪೋರ್ಷನ್ ಇಟ್ಟಿದ್ರು ಅಂತ ನನಗೆ ಅನ್ಸುತ್ತೆ ಸೊ ಒಂದು ರೀತಿಯಲ್ಲಿ ಫ್ಯಾಮಿಲಿ ಒಂದು ರೌಂಡ್ ಅನ್ನೋ ರೀತಿಯ ಅನ್ನಿಸ್ತಿತ್ತು ನನಗೆ ಇವಾಗಲೇ ಓಕೆ ಸೊ ಇಷ್ಟಿತ್ತು ನಿನ್ನೆ ಒಂದು ಎಪಿಸೋಡ್ ಬಗ್ಗೆ ಕೆಲವೊಂದು ಹೈಲೈಟೆಡ್ ವಿಷಯಗಳು ಸೊ ನಿಮ್ಗೇನು ಅನಿಸುತ್ತೆ ನಿನ್ನೆ ಒಂದು ಎಪಿಸೋಡ್ ಬಗ್ಗೆ ಫಸ್ಟ್ ಜಗಳದ ಬಗ್ಗೆ ಮಾತಾಡಿದ್ರೆ ನನ್ನ ಪ್ರಕಾರ ಜಗಳ ನಿನ್ನೆ ಒಂದು ಎಪಿಸೋಡಲ್ಲಿ ಯಾವುದೇ ತಪ್ಪಿರಲಿಲ್ಲ ಅವನೇನಿತ್ತು ಅವ್ನು ಶಿಷ್ಯರ ಜೊತೆ ಮಾತಾಡ್ಕೊತಿದ್ದೆ ಕ್ಲಾರಿಫೈ ಮಾಡ್ಕೊತಿದ್ದೆ ಬಟ್ ಇವ್ರು ಪ್ರವೋಕ್ ಮಾಡಿ 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 ಇವರಿಗೆ ಏನೋ ಅಂತಾರಲ್ಲ ಕೆರೆದು ಗಾಯ ಮಾಡ್ಕೊಳ್ಳೋವಂಥದ್ದು ಇವರಿಗೆ ಚಟ ಆಗ್ಬಿಟ್ಟಿದೆ ಅಂತ ಅನಿಸುತ್ತೆ ವೀಕೆಂಡ್ ಆಗಿದ್ದಾದ್ಮೇಲೆ ಅದನ್ನು ಮಾಡ್ತಿದ್ದಾರೆ ಅದು ಎಲ್ಲಿಗೆ ಹೋಗಿ ನಿಲ್ಲುತ್ತೋ ನನಗಂತೂ ಗೊತ್ತಿಲ್ಲ ಬಟ್ ಅದು ತಪ್ಪು ಅಂತ ನನಗನ್ಸುತ್ತೆ ಆ್ಯಂಡ್ ಇವರೆಲ್ಲ ಸೇರಿಕೊಂಡು ಜಗದೀಶಿಗೆ ಹೀರೋ ಮಾಡ್ತಿದ್ದಾರೆ ಆ್ಯಂಡ್ ಇವತ್ತಿನ ಎಪಿಸೋಡಲ್ಲಿ ಅದು ಏನು ಕಾಯ್ದಿದೆ ನಿರ್ವಹಣೆ ಕಣೆ ನನಗೆ ಸೊ ನೋಡೋಣ ಏನಾಗುತ್ತೆ ಅಂತ ಆ್ಯಂಡ್ ಅದೊಂದು ನನಗೆ ತುಂಬ ಬೇಜಾರಾಗಿದ್ದು ಇಂಗ್ಲೀಷ್ ನಥಿಂಗ್ ಸೀರಿಯಸ್ ಅಂತ ಶಿಶಿರ್ ಬಾಯಿಂದ ಬಂದಿದ್ದು ಅದು ಬೇಜಾರಾಯ್ತು ಅಂತ ಅನಿಸ್ತು ಅದಕ್ಕೋಸ್ಕರ ನಾನು ಸ್ವಲ್ಪ ಅಷ್ಟೊಂದು ರ್ಯಾಶ್ ಆಗಿ ಮಾತಾಡಿದ್ದೆ ನಾನು ಸೊ ನಿಮ್ಗೆ ಏನು ಅನಿಸ್ತು ಇಡೀ ಒಂದು ಎಪಿಸೋಡ್ ಬಗ್ಗೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಸದ್ಯಕ್ಕೆ ಓಡಿದ್ರೆ ಎಷ್ಟೇ ಅವ್ರು ಎಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದೆ ನೋಡಿದ್ರೆ ಸಿಗೋವರೆಗೂ ಬಾಯ್